ಏನಾಯ್ತು? ಕೆರೆ ಬಾವಿ ಎಲ್ಲ ಬತ್ತೋಗದ ಸಾಹೇಬ್ರ, ಕುಡಿಯ ನೀರಿಗೂ ಬರ ಬಂದದ. ಯಾರು ಸತ್ತರು? ನರ್ಸ ಸತ್ತಾನ ಸರ್. ಹೇಗ್ ಸತ್ತ ಹೇಳ್ರಿ ಕಲೆಕ್ಟರ್ ಸಾಹೇಬ್ರಿಗೆ, ಹೊಟ್ಟೆಗಿಲ್ದ ಸತ್ತ ಅಂತ. ಅರೆ ಸುಮ್ನೆ ಯಾಕೆ ನಿಂತಿರ್ರಿ? ಅನ್ನ ಇಲ್ಲಕ್ಕೆ ಸತ್ತನು, ಎನ್ನ ಋಣ ಮುಕ್ತ ಅನ್ನು ನಮ್ಗಾರ ಖೂನ ಇಲ್ಲ ಸರ್. ಎಷ್ಟನ್ನ ಸತ್ತಿದ್ದಾರೆ ಇಲ್ಲಿವರೆಗೂ? ಬಕ್ಕ ಸತ್ತಾರಿ ಅಂದ್ರೆ ಹಿಸಾಬಿಲ್ಲ. ಎಷ್ಟಂತ ಹೇಳಾರೆ? ಏನಾದ ಅಕ್ಕಿ ಸಾಕ್ತಿದ್ಯಾ ಸರ್? ಇಲ್ಲ ಸರ್. ಯಾಕೆ ಮಾಡ್ತಿದ್ಯಾ ಸರ್? ಇಲ್ಲ ಸರ್. ಹೇಳವಲ್ಲ ಹೇಳ. ಏನೋ ಸರ್. ಇಲ್ಲ ಸರ್. ಅಡಿಯ ಚೋಟು ತಾಯ್ತಿಯಾ ಸರ್? ಇಲ್ಲ ಸರ್. ಯಾಕೆ ಮಾಡ್ತಿದ್ಯಾ ಸರ್? ಇಲ್ಲ ಸರ್. ಹಾ ಕೇಳಿಟ್ಟು ಬಿಟ್ಬಿಡಿ ಸರ್. ಅಡಿಯ ತಗೊಂಡೋಗ್ತೀನಿ ಸರ್. ಇಲ್ಲ ಸರ್. ಆತ ಬಡ ಓದಿತ್ತೀನಿ ಹುಚ್ಚು ಬಾಯ್ ಸರ್. ಇಲ್ಲ ಸರ್. स्मगलिंग का माल है क्या? आपके होते हुए कोई स्मगलिंग कर सकता है क्या सर? चेक करके देखेंगे. ನಮಸ್ಕಾರ ರೀ ಸಾಹೇಬ್ರೆ, ಬನ್ರಿ. ನಮಸ್ಕಾರ ಗಂಗಾಧರ ಸ್ವಾಮಿ, ಚೆನ್ನಾಗಿದ್ದೀರಾ? ಓಹೋ, ಹೋಗ್ಲಿ ಹೋಗ್ಲಿ. ಕುಡಿಯೋಕ್ ಸ್ವಲ್ಪ ನೀರು ಕೊಡ್ತೀನಜ್ಜಿ. ನಂಗೊತ್ತು ನೀನು ಬಹಳ ದೂರದಿಂದ ನೀರು ತರಬೇಕಾಗುತ್ತೆ ಅಂತ. ನಿಂಗ್ ನೀರು ಕೊಡಂಗಿಲ್ಲ, ಬಹಳ ಬಿಸಿಲಿದೆ. ಬಿಸಿಲಿದ್ರೂ ನೀರು ಕೊಡಂಗಿಲ್ಲ ನಿಂಗ. ಏ ಅವ ಹಿಂಗ್ ಯಾಕಂತಿ? ಕಲೆಕ್ಟರ್ ಸಾಹೇಬ್ರಿಗೆ ನೀರು ಕೊಡು. ಹೋಗು ಅಂದ್ರೆ ಕೊಡು ಅಂದ್ರೆ ಹೋಗು ಹೋಗು. ಸಾಹೇಬ್ರಿ, ಅಕ್ಕಿನ ಮೊಮ್ಮಗ 5 ಕಿಲೋ ಬ್ಲಾಕ್ ಅಕ್ಕಿ ಒಯ್ತಿದಂತ ಪಾಡ್ರ ಪೊಲೀಸ್ನವರು ಹಿಡಿದಾರೆ. ಕಲಬಜರಿ ಬಾರಿ ಜೋರ್ ನಡೆದ ಸಾಹೇಬ್ರೆ. ಒಬ್ಬಾಕಿ ಆದಂತ ಊಟ ನೀರು ಬಿಟ್ಟು ಕುಂತಾಳೆ. ಒಂದಾನೊಂದು ಊರು ಊರಿಗೆ ಮಳೆಯಿಲ್ಲ, ಊರಿಗೆ ಬೆಳೆಯಿಲ್ಲ, ಊರಿಗೆ ಮಳೆಯಿಲ್ಲ, ಊರಿಗೆ ಬೆಳೆಯಿಲ್ಲ. ಮಳೆರಾಯ ಪಾಪದಲ್ಲಿ ದೇಶಾಂತರ ಹೋಗಿ ಅಂದಾವೆ ಹೋಯಿತಲ್ಲೋ.
ನಗುತ್ತಿದ್ದ ಮಲ್ಲಿಗೆಯ ಮಕದಲ್ಲಿ ಕಳೆಗುಂದಿ ಚಂದಾವೇ ಹೋಯಿತಲ್ಲೋ ಸುತ್ತಮುತ್ತ ಹಸಿರು ಮಳೆ ಬೆಳೆಯುತ್ತಾರೆ ಬೆಂಕಿ ಬೆಳೆ ಕಪ್ಪು ಜನರ ತಲೆಯ ಮೇಲೆ ಬೆಳೆ ಬೆಳೆ ಮಡಕೆ ಪಾತಾಳದ ಆಳದಲ್ಲಿ ಭರವಸೆಗಳ ಕೋಳದಲ್ಲಿ ನರಳುತ್ತಾದೆ ಉರುಳುತ್ತಾದೆ ಜನರ ಜಂಗುಳಿ ನರಳುತ್ತಾದೆ ಉರುಳುತ್ತಾದೆ ಜನರ ಜಂಗುಳಿ ಈ ಬಾಳಿನ ಗೋಳನೆಲ್ಲ ಗುರಿಸಿ ಬಾರೋ ಮಳೆರಾಯ ಆಕಾಶವ ಬಗೆದು ಬಾರೋ ಸುಖ ಪ್ರೀತಿಯ ಬೆಳಕ ತೋರು ಸುತ್ತ ಬಿಗಿದ ಬೇಲಿಯನ್ನು ಬಿಡಿಸಿ ಬಾರೋ ಮಳೆರಾಯ ಹುಯ್ಯೋ ಹುಯ್ಯೋ ಮಳೆರಾಯ ಎದೆಗಳ ಕಡಲು ಬತ್ತೋದು ಬಡವರ ಕಣ್ಣಲ್ಲಿ ನೀರಿಲ್ಲ ಹುಯ್ಯೋ ಹುಯ್ಯೋ ಮಳೆರಾಯ ಹುಯ್ಯೋ ಹುಯ್ಯೋ ಮಳೆರಾಯ ನೀರಿಲ್ಲದೆ ಜನ ಸಾಯ್ತಿದ್ದಾರೆ ಇಲ್ಲಿ ಕೂಲ್ ಡ್ರಿಂಕ್ಸ್ ಏಯ್ ಆ ದನಗಳನ್ನೆಲ್ಲ ಆ ಕಡೆ ಹೊಡಿ ಹಾ ಸ್ವಾಮಿ ಕೆಲಸ ಬೇಗ ಬೇಗ ಮುಗಿಬೇಕು ಆಯ್ತು ಸಾಹೇಬ್ರೆ ಸಾಹೇಬ್ರೆ ನಾ ಬರ್ಲ ಶರಣ್ರಿ ಸಾಹೇಬ್ರೆ ನಮಸ್ಕಾರ ಏನು ಮಾಡಲಿ ಧರ್ಮ ಕಾರ್ಯ ನಿಲ್ಲೋ ಹಾಗೂ ಇಲ್ಲ ಒಂದು ವಾರದಲ್ಲಾಗಲೇ 500ಕ್ಕೂ ಹೆಚ್ಚು ಪಶುಗಳು ಬಂದಿವೆ ಇನ್ನೂ ಹೆಚ್ಚು ಬಂದರೆ ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ ನಾನಂತೂ ಎಲ್ಲಾನು ಆ ಪರಮಾತ್ಮನ ಮೇಲೆ ಹಾಕ್ಬಿಟ್ಟಿದ್ದೀನಿ ಇಂಥದನ್ನೆಲ್ಲ ನೀನು ಯಾಕೆ ಹಚ್ಕೋಬೇಕು ನನ್ನ ವಯಸ್ಸಿಗೆ ನೀನು ಬಂದಾಗ ಇದ್ರ ಮಹತ್ವ ಗೊತ್ತಾಗುತ್ತೆ ಅಗ್ನಿ ವಾಯು ಜಲವು ಆಕಾಶ ಈ ಪಂಚಭೂತಗಳಿಂದ ಸೃಷ್ಟಿಯಾಗಿದೆ ಪ್ರಕೃತಿ ಮತ್ತು ಗೋವು ಕೃಷಿ ಗೋರಕ್ಷ ವಾಣಿಜ್ಯ ಮಿಹ ಲೋಕಸ್ಯ ಜೀವನಂ ದಂಡ ನೀತಿ ಸ್ತ್ರೀಯೇ ವಿದ್ಯಾತೇನ ಲೋಕೋ ಭವತ್ಸುತ ಡಾಕ್ಟರ್ ಸಾಹೇಬ್ ನನ್ನ ಮನೆಗೆ ಬಿಟ್ಬಿಟ್ಟು ಬಾ ಡಾಕ್ಟರ್ ಸಾಹೇಬ್ರೆ ಚಿಕ್ಕ ಸಾಹೇಬ್ರು ದಿನ ಇವನಿಗೆ ದುಡ್ಡು ಕೊಟ್ಟು ಕೊಟ್ಟು ಕೆಟ್ಟ ರೂಢಿ ಮಾಡಿಸಿದ್ದಾರೆ ಇವನು ಹುಚ್ಚಾಗಾನೆ ಸಾಹೇಬ್ರಿಗೆ ಹೇಳ್ತಿ ನೀವು ಅವನಿಗೆ ಬಂದ್ ಮಾಡಿಸಿರಿ ಹೊಲ ಮನೆ ಕಳ್ಕೊಂಡು ಅವನು ಹುಚ್ಚ ಆಗಿದ್ದಾನೆ ನಿನಗ್ ಸೇರಿದ ಆಸ್ತಿನೂ ಈಗ ಯಾರಾದ್ರೂ ಲಪ್ತಾಯಿಸಿದ್ರೆ ಆಗ ನಿನಗೂ ಗೊತ್ತಾಗ್ತಿತ್ತು ನಡಿ ಈ 4-6 ಕಿಲೋ ಅಕ್ಕಿ ಸಾಕ್ಸೋರಿಗೆಲ್ಲ ವಾರ್ನಿಂಗ್ ಕೊಟ್ಟು ಬಿಟ್ಬಿಡಿ ಇವತ್ ಬೆಳಿಗ್ಗೆ ನೂರ್ಪುರಕ್ಕೆ ಹೋಗಿದ್ದೆ ಅಲ್ಲೊಬ್ ಹುಡ್ಕಿ ಗೋಳಾಡ್ತಾರೆ ಅವಳ ಮೊಮ್ಮಗನ್ ಹಿಡಿದಿದ್ದೀರಂತೆ ಬರೀ 5 ಕಿಲೋದಷ್ಟು ನಿಮಗ್ ಗೊತ್ತಿಲ್ಲ ಸರ್ ಯಾರನ್ನಾದ್ರೂ ನಾವು ಬಿಟ್ವಿ ಅಂದ್ರೆ ಆಯ್ತು ಜನ ಆಡ್ಕೋತಾರೆ ಪೊಲೀಸ್ನವರು ಅವ್ರ ಜೊತೆಗೆ ಶಾಮಿಲ್ ಇದ್ದಾರೆ ಅಂತ ಪೊಲೀಸ್ನವರು ಶಾಮಿಲ್ ಆಗಿದ್ದಾರೆ ಆದ್ರೆ ನನ್ಗನ್ಸುತ್ತೆ ನೀವು ದೊಡ್ಡ ದೊಡ್ಡ ವ್ಯಾಪಾರಗಳ ಮೇಲೇನೆ ಹೆಚ್ಚು ಕಣ್ಣಿಡ್ಬೇಕು ನಾ ಎಲ್ಲಾ ದೊಡ್ಡ ದೊಡ್ಡ ಕೊಡೋರುಗಳನ್ನು ರೈ ಬಾರಿಸಿದ್ದೀನಿ ಸರ್ ಆದ್ರೆ ಏನು ಸಿಗ್ಲಿಲ್ಲ ಅಲ್ಲ ಡಿಜಿ ಸಾಹೇಬ್ರೆ ಯಾರು ಯಾರು ಅವ್ರ ಮಾತಾಡ್ತಾರ ಹೇ ಯಾರು ಮಾತಾಡ್ತಾರೆ ಏನೋ ನನ್ ತಡಿಲಿಕ್ಕೆ ನೀ ಯಾರು
ನನ್ ಜೊತೆ ಮಾತಾಡ್ತೀರಿ, ಇದು ನಿಮ್ ಮನೆ ಅಲ್ಲ. ಏನ್ ಮನೆಗೆ ನೀವು ಹಚ್ಚಿದಿ? ಗವರ್ಮೆಂಟ್ ಆಫೀಸ್ ಅಂದ್ರೆ ಮನೆಗಿಂತ ಹೆಚ್ಚಿದ್ದು. ಸಾಹೇಬ್ರು ಎಸ್ಎಸ್ಆರ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮಿತಿ ಮೀರ್ ಬಾಲ್ ಯಾರು ಇಟ್ಕೋಬಾರ್ದು ಅಂತ ವರ್ತಕರ ಸಂಘದವರು ಅವ್ರ ಮೆಂಬರ್ಸ್ ಎಲ್ಲ ಸರ್ಕ್ಯುಲರ್ ಕಳಿಸಿದ್ದಾರೆ ಸರ್. ಸರ್ಕ್ಯುಲರ್ ಮೆಂಬರ್ಸ್ ಆಗಿರ್ಲಿ, ಅವರ ಪ್ರೆಸಿಡೆಂಟ್ ಗಂಗಾಧರ ಸ್ವಾಮಿ ಬಗ್ಗೆ ಏನ್ ಮಾಡಿದ್ರು? ನಾನು ಕೇಳಿದ್ದೇನೆ, ಅವ್ನು ಸಿಕ್ಕಾಪಟ್ಟೆ ಮಾಲ್ ಮುಚ್ಚಿಟ್ಟಿದ್ದಾನೆ ಅಂತ. ಎಲ್ಲೋ ಎಕ್ಸ್ಟ್ರಾ ಸ್ಟಾಕ್ ನ ಅವ್ನು ನಡೆಸಿರೋ ಗಂಜಿ ಕೇಂದ್ರಗಳಿಗೋಸ್ಕರ ಸ್ವಲ್ಪ ತೆಗೆದುಕೊಂಡಿದ್ದಾನೆ ಅಷ್ಟೇ. ಮೀಟಿಂಗ್ ನಡೆದ್ರೆ ಏನಾದ್ರು ನಾ ಭೀಮಾಜಿ ಬಂದು ನಿನ್ ಕೇಳಿಸ್ತಾ ಇದ್ರಿ. ಏನಾಯ್ತು ಸರ್, ಇದು ಜನಕ್ಕಾಗಿ ನೀವು ಖುಲ್ಲಾ ಇಟ್ಟಿರೋ ಆಫೀಸ್, ಹಾಗೆಲ್ಲ ಜನ ನಾ ಯಾರು ತಡೆ ಆಗಿಲ್ಲ. ಸರ್ ಹುಷಾರಾಗಿರುವಂತ ಹೇಳಿ ನಿಮ್ಮ ಆತ್ಮಿ ಭೀಮೋಜಿ ಅವರು. ನಾನು ಎಸ್ ಪಿ ಹತ್ರ ಮುಖ್ಯವಾದ ಮಾತಾಡ್ತಾ ಇದ್ದೆ, ನಾನು ನಿಮ್ಗೆ ಕರೆಸ್ತೇನೆ, ಪ್ಲೀಸ್ ವೇಟ್ ಔಟ್ ಸರ್. ಆಯ್ತು ಸರ್. ಭೀಮೋಜಿ ಬಿಡ್ತರು ಭೀಮೋಜಿ ಇದಾರಂಗ ಬಡ ಹರಾಮಿ ಸರ್. ಹರಾಮಿದಾನೆ ಅಂತ ನಾವು ಯೂನಿಯನ್ ಪರ್ಸಿಡೆಂಟ್ ಮಾಡಿ ಮಡಗಿದೀವಿ. ನಿಮ್ ರುದ್ರಪ್ಪ ಇದಾನಲ್ಲ ದೊಡ್ಡ ಹರಾಮಿದಲ್ಲ. ಅರೆ ಎಂತೆ ಮಿನಿಸ್ಟರ್ ಅವನು? ನಿಮ್ ರುದ್ರಪ್ಪ ಇನ್ನೂರು ರೋಡಿಂದ ಗೆದ್ದ, ಇಲ್ಲಾದ್ರೆ ನಮ್ ಭೀಮೋಜಿ ಮಿನಿಸ್ಟರ್ ಆಗ್ತಾ ಇದ್ದ. ಅವನು ಮಿನಿಸ್ಟರ್ ಆಗ್ತಾ ಇದ್ದ. ಈ ಎಸ್ ಪಿನು ಗಂಗಾಧರ ಸ್ವಾಮಿನು ದೋಣದಿ ನಮ್ಮ ಮಂತ್ರಿ ರುದ್ರಪ್ಪನ ಚಮಚಾಡು ನೋಡ್ರಿ. ನಮ್ಮ ಆದರ್ಶ ನಾಯಕ ಶ್ರೀ ರುದ್ರಪ್ಪ. ಭೀಮೋಜಿ ಅವರೇ, ಇವತ್ತು ನೀವು ನಮ್ ಜೊತೆ ಊಟ ಮಾಡ್ರಿ. ಈ ತಡ ಮಾಡಿ ಉಂಡ್ರೆ ನಮ್ ಕತೀನೇ ಮುಗೀತು ನೋಡ್ರಿ. ಬೆಳಗ್ಗೆ ಮುಂಜಾನೆ ನಾವು ಉಂಡಾ ಮನೆ ಬಿಡ್ತೀವಿ ನೋಡ್ರಿ. ಹೋಗಿ ಬಿಡಿ ಅಣ್ಣದ ತಗೊಳ್ರಿ. ಶುಕ್ರಿಯಾ ಸರ್. ಮೆಹರ್ಬಾನಿ. ಇಂತ ರುಚಿ ಪದಾರ್ಥಗಳು ನೋಡಿ ಎಷ್ಟು ದಿನ ಆಗದೋ ಅನ್ನು. ಬಾ ವಾ, ಏನ್ ರುಚಿ ಅದ ಸಾಗರ. ಆ ನಿಮ್ ದೋಸ್ತ್ ಏರ್ಫೋರ್ಸ್ ಹಾಕಿದಾರಲ್ಲ, ಅವರೇ ತಂದ್ರೆ ನೀವು? ಭೀಮೋಜಿ, ಈ ಜಿಲ್ಲೆಯಲ್ಲಿ ಏನೇನ್ ಪರಿಹಾರ ಕಾರ್ಯ ಶುರು ಮಾಡಬಹುದು? ಸೀದಾರಾಸ್ತಾನೆ ಆಯ್ತಲ್ರಿ ಸಾಬ್ರ, ಸರ್ಕಾರ ಎಷ್ಟು ಹಲಗಾಗಿದೆ, ನೀವು ಎಷ್ಟು ಹಲಗ ಆಗಿಬಿಡ್ರಿ. ಜನದಾಗ ಮಾರಾಮಾರಿ ನಡೀತದ, ಮಂತ್ರಿಮಂಡಲದ ಹೊಡೆದಾಟ ನಡೀತದ, ರುದ್ರಪ್ಪಗ ದಿಕ್ಕಟ್ಟು ಓಡ್ಬೇಕಾಗ್ತದ. ತಮಾಷೆ ಮಾಡಬೇಡಿ, ಈಗಾಗಲೇ ಪರಿಸ್ಥಿತಿ ಹದಗೆಟ್ಟಿದೆ. ರಿಲೀಫ್ ವರ್ಕ್ ಸ್ಟಾರ್ಟ್ ಮಾಡಬೇಕು, ರೇಷನ್ ಶಾಪ್ ಓಪನ್ ಮಾಡಬೇಕು, ಅದಕ್ಕೆಲ್ಲ ಸರ್ಕಾರದಿಂದ ಹೇಗಾದರೂ ಹಣ ಪಡೆಯಬೇಕು. ಸಾಬ್ರ, ಇದೆಲ್ಲ ಎಷ್ಟೋ ಬಹಳ ಮುಂಚೆ ಆಗ್ಬಿಡ್ತಿದ್ವಿ ರೀ. ಆದ್ರ ರುದ್ರಪ್ಪಗ ಮಂತ್ರಿಮಂಡಲದಾಗಿರೋ ತನಕ ಮುಖ್ಯಮಂತ್ರಿ ಇದನ್ನ ಆಗ್ಬಿಡುದಿಲ್ಲ, ಯಾಕಂದ್ರ ಇದ್ರ ಎಲ್ಲ ಕ್ರೆಡಿಟ್ ರುದ್ರಪ್ಪಗೆ ಹೋಗ್ತದ ಅಂತ. ನೀವು ರುದ್ರಪ್ಪಗೆ ಇಳಿಸ್ಲಾಕೆ ಜರ ಮದದ್ ಮಾಡ್ರಿ. ಇಂಥ ಕುತಂತ್ರ ರಾಜಕಾರಣದಿಂದ ಜನರಿಗೇನಾದರೂ ಲಾಭ ಇದೆ ಅಂತ ಭಾವಿಸಿದ್ರ ಭೀಮೋಜಿ ಅವರೇ? ಸಮಾಜವಾದಿ ಅಂತ ಬೇರೆ ಹೇಳ್ಕೊತಿದ್ದೀರಾ? ಆ ನಿಮ್ಮ ಲೆಫ್ಟಿಸ್ಟ್ ಭಾವ ಬರ್ದಿದ್ದ ಪುಸ್ತಕ ನಾವು ಓದೇನ್ರಿ. ವಾ, ಏನ್ ಚಲೋ ಮಾತು ಬರ್ದಾನ್ರಿ ಅದ್ರಾಗೆ. ದ ಬೂರ್ಜ್ವಾ ಗೌರ್ಮೆಂಟ್ ಕ್ಯಾನ್ ಓನ್ಲಿ ಬಿ ಡಿಸ್ಟ್ರಾಯ್ಡ್ ಫ್ರಮ್ ವಿತಿನ್. ಮಧ್ಯಮ ವರ್ಗದ ಸರ್ಕಾರನ ಹೊರಗಡೆಯಿಂದಲ್ಲ ಒಳಗಡೆಯಿಂದಾನೇ ಒಡಿಬಹುದು ಅಂತ. ಮತ್ತೆ ಅದಕ್ಕಾಗಿ ನೀವು IAS ಆಗಿರಿ ಕಾಣ್ತದೆ. ನನ್ನನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ತಿಲ್ಲ ಭೀಮೋಜಿ ಅವರೇ. ಬಡ ಜನರ ಸಂಪರ್ಕ ಇರುವ ನಿಮ್ಮಂತಹ ವ್ಯಕ್ತಿಗಳು ನಮಗೆ ಬೆಂಬಲ ನೀಡಬೇಕು. ಆದ್ರೆ ನೀವು ಒಳ್ಳೆ ಸೋಷಿಯಲಿಸ್ಟ್ ಅಫ್ಸರ್ ಆಗ್ಬೋದು ನೋಡ್ರಿ, ಆದ್ರೆ ಅದಕ್ಕೆಲ್ಲ ಈಗ ಸರಿಯಾದ ಟೈಮ್ ಅಲ್ರಿ ಸರ್. ಭೀಮೋಜಿ ಅವರೇ, ನನಗನ್ಸುತ್ತೆ ನೀವು ನಿಮ್ಮಜ್ಜ ಯಾವ ಊರಾಗೆ ಪುರೋಹಿತ ಆಗಿದ್ರು ಅದೇ ಊರಾಗೆ ನಮ್ಮಜ್ಜ ಟೇಲರ್ ದುಕಾನ್ ಹಚ್ಚಿದ. ನಿಮ್ ಖಾನ್ದಾನ್ ಸುದ್ದಿ ಎಲ್ಲ ನಮ್ಗೆ ಗೊತ್ತದ ಬಿಡ್ರಿ. ನಿಮ್ಮಜ್ಜ ಮೈ ಮ್ಯಾಲ್ ಒಂದ್ ಚೂರ್ ಕಪಡ ಹಾಕ್ತಿದ್ರು, ಇಬ್ರಿಗೂ ಬಹಳ ದೋಸ್ತಿ ಇತ್ತಂತ್ರಿ. ಅಲ್ಲ, ನಿಮ್ ಈ ಮಾತಿಗೂ ನಮ್ಮಂದಿರುವ ಪರಿಸ್ಥಿತಿಗೂ ಏನ್ ಸಂಬಂಧ? ನಿಮ್ಮಪ್ಪ ಲಂಡನ್ಗೆ ಸೂಟ್ ಹೋಯ್ತಿದ್ರಲ್ರಿ, ಅದ್ ಯಾರು ಹೊಲ್ದಾರ ಅಂತ ಮಾಡಿದ್ರಿ? ನಮ್ಮಪ್ಪ ಹೊಲ್ದಿದ್ರಿ, ನಮ್ಮಪ್ಪ. ಆಮೇಲೆ ನಿಮ್ಮಪ್ಪ ಜಾತಿ ಬಿಟ್ಟು ಮದ್ವೆ ಮಾಡ್ಕೊಂಡ್ರು, ದಿಲ್ಲಿಗೆ ಹೋದ್ರು, ಈಗ ಗೋಶಾಲೆ ತೆಗ್ದಾರೆ. ಯಾಕಂತ ಮಾಡಿದ್ರಿ? ಮಾಡಿದ ಹಳೆ ಪಾಪ ತೊಳ್ಕೊಳ್ಳಕ್ಕೆ. ಅದೇನೇ ಇದ್ರು ಒಂದ್ ವ್ಯಾಳಿ ನನ್ನ ಹಿಡಿಯೋ ಯಾರಿಗೆ ಹೋದ್ರೆ ನೀವೇನು ಹಿಂದೆ ಬಂದು ನೋಡ್ಬೇಡ್ರಿ.
ನಮ್ಮ ಜಗಳ ಏನಿದ್ರು ತತ್ವಕ್ಕಾಗಿ ಬರಗಾಲ ಸಂಬಂಧ ಸರ್ಕಾರಕ್ಕೆ ಎಷ್ಟು ಪತ್ರ ಬರೆದಿರ್ರಿ ಸಾಹೇಬ್ರೆ ಯಾಕೆ ಜವಾಬ್ ಬಂದಿಲ್ಲ ಯಾಕೆ ಸರ್ಕಾರ ಏನು ಮಾಡಿಲ್ಲ ಏನ್ ಮಾಡ್ತು ಯಾಕೆ ಏನು ಮಾಡ್ತಾ ಇಲ್ಲ ಸಾಹೇಬ್ರೆ ಇದು ಬರಗಾಲ ಪ್ರಶ್ನೆ ಅಲ್ಲರಿ ಪಾರ್ಟಿ ಪ್ರಶ್ನೆ ಪಾರ್ಟಿ ಯಾರ ಕೈಯಾಗೆ ಅಂಬುದು ಏನ್ ರುದ್ರಪ್ಪನ ಕೈಯಾಗೋ ಚೀಫ್ ಮಿನಿಸ್ಟರ್ ಕೈಯಾಗೋ ಬರಗಾಲದ ಕಾಮಗಾರಿ ಏನಾರ ನಡಿಬೇಕಂತಿದ್ರೆ ಸಾಹೇಬ್ರೆ ಪೆಹಲೆ ಆ ರುದ್ರಪ್ಪನ ನಾವು ಕೆಳಗೆ ತಳ್ಳ್ರಿ ಹಾಗಿದ್ರೆ ನೀವು ಕಣ್ಮುಚ್ಚಿ ಕುಂದಿರ್ರಿ ಉಳಿದದ್ದೆಲ್ಲ ನಾವು ನಿಭಾಯಿಸ್ತೀವಿ ನೋಡಿ ನೀವು ನಿಮ್ಮ ರಾಜಕೀಯದಲ್ಲಿ ನನ್ನನ್ನು ಹೇಳಬೇಡಿ ತಿಳ್ಕೊಬಿಟ್ಟ ರುದ್ರಬಾಬು ಮುಖ್ಯಮಂತ್ರಿ ಇಷ್ಟಾಗಿ ಇಲ್ಲಿ ಬರೋರಿದ್ದಾರೆ ಹೆಚ್ಚಂದ್ರೆ 8 ದಿನದಾಗೆ ಇಲ್ಲಿ ಇರ್ತಾರೆ ನನಗೆ ಇನ್ಫಾರ್ಮೇಶನ್ ಬಂದಿಲ್ಲ ಜಲ್ದಿನೆ ನಿಮ್ಗೂ ಭೀ ಬರ್ತದೆ Wow, somebody is looking beautiful. Sanjay, ito. Sathya Shinnu bande illa. Mummy, mummy, picture shuru aito. Papa innu barle illa. Unle officer agbe kadre, kashta padle bekalla. Yun kashtin yen prayojana. Adhikara chalaisaru, topi ortane. Ivat hogut beda. Ticket vapas madisbidtini. But can't we go without him? No, bete, I don't want to go without him. I want to go. Rahul, na naale hogana. राहुल कमिया पापा बोले हेतने माय गॉड डिड यू हियर दैट What abuses? ಇದು ನಿಮ್ಮ ಸೋಷಿಯಲಿಸಂ ನ ರಿಸಲ್ಟ್ ಮುನ್ಸಿಪಲ್ ಸ್ಕೂಲ್ ಕಳಿಸಿದ್ರೆ ಇನ್ನೇನ್ ಕಲಿತಾನೆ ಹೇಳು ಪಪ್ಪಾ ಫಿಲಂ ಶುರು ಆಯ್ತು ಬಾಯ್ ಚಾಂಪಿಯನ್ ಹೇಗಿದ್ದೀಯಾ ಮಾತಾಡ್ಸ್ಬಿಡಿ ಅವನ್ನ ಎಲ್ಲ ಕೆಟ್ಟ ಕೆಟ್ಟ ಮಾತು ಕಲ್ಕೊಂಡು ಬಂದಿದ್ದಾನೆ ಹೌದಾ ಕೆಟ್ಟ ಕೆಟ್ಟ ಮಾತಾಡಿದ್ಯಾ ಇಲ್ಲ ಇಲ್ಲ ಹೋಗು ಅಮ್ಮನ ಸರ ಹೇಳು ಸಾರಿ ಹೇಳು ಸಾರಿ ನೋಡು ಇನ್ನೊಂದ್ಸಲ ಕೆಟ್ಟ ಮಾತಾಡಿದ್ರೆ ಏನಾಗುತ್ತೆ ಗೊತ್ತಾ ಬೆಲ್ಟ್ ಇನ್ ಪೂಜೆ ಮಾಡ್ತೀನಿ ಹುಷಾರು ಏನಯ್ಯ ಎಲ್ಲೋಗಿದೆ ಇಷ್ಟೊತ್ತು ನಮ್ಮ ಪ್ರೋಗ್ರಾಮ್ ಎಲ್ಲ ಹಾಳಾಯ್ತು ಹೋಗ್ಲಿ ಕಮ್ ಆನ್ ಲೆಟ್ಸ್ ಗೋ ನೌ ಐ ಆಮ್ ಸಾರಿ ರವಿ ನಾನು ಬರೋಕಾಗಲ್ಲ ಅರೆ ನೀನೇ ಎಲ್ಲ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದು ಹೌದು ಆದ್ರೆ ಏನು ಮಾಡ್ಲಿ ಸಿಎಂ ಬರ್ತಿದ್ದಾರೆ ಅವರು ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡಬೇಕು ನೀವಿಬ್ರು ಹೋಗಿ ಬನ್ನಿ ಹೋಗೋಣ ಕಮ್ ಆನ್ ಚಾಂಪ್ ನೀ ಯಾವಾಗಲೂ ಹೀಗೇನೆ ಸಾಲಕ್ಕೆ ಬನ್ನಿ ಯಾರು ಗಲಾಟೆ ಮಾಡಬಾರದು ಏ ಬಗ ಬೇಗ ಬನ್ನಿ ಹಾ ಹಾಗೆ ಸಾಲಕ್ಕೆ ಒಬ್ಬೊಬ್ರೆ ಹಾ ಬನ್ನಿ ಬನ್ನಿ ಗಲಾಟೆ ಮಾಡಬಾರದು ಯಾರು ಹುಡುಗರು ಹಾ ಹಾಗೆ ಹಾ ಹಾಗೆ ಒಬ್ಬೊಬ್ರು अच्छा गंगाधर स्वामी नन तुलाक नम गलिगे नुग्गि हुग्गिने हंचलातान शोमगन निन्गू भी तोरस्तीने बीमोजी यारंबुदु ननगू आट आडिसलक बर्तदो मगन अरे दादा अले अरे वा इवरु भी बंद्रा हा हा बर्रे 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 इल्ले हुग्गिने हंचलातारे बर्रे बर्रे अय्यो याकिंग आता एन मारला अन्नेला नीरिल्ला मंदिरा होगबिट्टु ओड्ता इद्दारे टोक्लु तोळ्ळु चिंदु बर्बेकाद्रे हेंग बर्बेकु अंत हेळि काटिगादरु बरोण अंत बंदिद्दीवि परिस्थिति गोत्तिद्रु लघुन याक बर्रिल्ल बा ओळग बा बावा बर्रे बर्रे ओळग बावा Ha ha ha.
ಟಿಫಿನ್ ಬಾಕ್ಸ್ ಮರ್ತಿಟ್ ಬರಬಾರ್ದು. ಮುನೀರ್ ರಸ್ತೆಲೆಲ್ಲ ತಿಂಡಿ ಕೊಡಿಸ್ಬೇಡ. ಮಮ್ಮಿ ಮಮ್ಮಿ, ಮುನೀರ್ ಹೇಳ್ತಾನೆ ಅಪ್ಪನ ಆಫೀಸ್ ಅಲ್ಲಿ ಭೂತ ಇದೆ ಅಂತೆ. ನಿಜ ಮಮ್ಮಿ? ನಿನ್ ಪಪ್ಪನೇ ಕೇಳು. ಆಶಾ ಜಲ್ದಿ ಗಾಡಿ ತಗೊಂಡ್ ಬಾ. ಏ ವೇ ಯು ಗೋಯಿಂಗ್? ರೆಡಿ ಇತ್ತು ಇವತ್ತು 8 ಗಂಟೆಗೆ. ಓಕೆ, ಟೇಕ್ಸ್ ಮಾಡ್ಕೊಂಡು ಹೋಗು. ಬೇಡ ಬೇಡ, ಏನು ಬೇಡ, ಬರ್ತೀನಿ. ಓಕೆ ಬಾಯ್ ರಾಹುಲ್. ರಾಹುಲ್ ಕೀಲಿಕಾತ ಬನ್ನಿ ಸರ್, ಬನ್ನಿ. ಇನ್ನೂ ಒಂದು ಗೋಡೌನ್ ಇದೆ ಸರ್, ಅದನ್ನು ತೆಗೆದು ತೋರಿಸ ಸರ್. ಸ್ವಲ್ಪ ನಾಷ್ಟ ಆದ್ರೂ ಮಾಡ್ಕೊಂಡು ಹೋಗಬೇಕಿತ್ತು. ಬೇಡ, ಥ್ಯಾಂಕ್ಸ್. ವಾತಾವರಣ ನಮ್ಮ ವಿರುದ್ಧ ಇದೆ, ಹೀಗೆ ಅಂತ ನೀವು ಮೊದಲೇ ನನಗೆ ಯಾಕೆ ತಿಳಿಸಲಿಲ್ಲ? ಸರ್, ಇಲ್ಲಿ ಪರಿಸ್ಥಿತಿ ಬಹಳ ಕೆಟ್ಟಿದೆ ಸರ್. ನಾನಾಗಲೇ ನಿಮಗೆಲ್ಲ ರಿಪೋರ್ಟ್ ಮಾಡಿದ್ದೆ. ಆದಷ್ಟು ಬೇಗ ಪರಿಹಾರ ಕಾರ್ಯ ಪ್ರಾರಂಭಿಸಬೇಕು ಸರ್. ನಾನು ಎಲ್ಲ ರುದ್ರಪ್ಪನ ಮೇಲೆ ಬಿಟ್ಟಿದ್ದೆ. ಆದರೆ ರುದ್ರಪ್ಪನವ್ರ ಮಾತೇ ಬೇರೆ. ಅವ್ರು ಹೇಳ್ತಾ ಇದಾರೆ ಈ ಜಿಲ್ಲೆ ಕಂಡ್ರೇನೆ ಮುಖ್ಯಮಂತ್ರಿಗೆ ಆಗೋಲ್ಲ ಅಂತ. ಮತ್ತೆ ತಾನು ಮಂತ್ರಿ ಆಗಿರೋವರೆಗೂ ನೀವು ಈ ಜಿಲ್ಲೆ ಏನು ಮಾಡಲ್ಲ ಅಂತ ಹೇಳ್ತಾರೆ ಸರ್. ಸರಿಯಾಗಿ ಹೇಳಿದ್ರಿ ನೀವು. ಅವನು ನನ್ನ ವಿರುದ್ಧ ಮಾತಾಡೋದು ಬಿಟ್ರೆ ಈ ಜಿಲ್ಲೆಗೆ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಸರ್? ಇಲ್ಲಿಯ ಪರಿಸ್ಥಿತಿ ಇನ್ನೂ ಹದಗೆಟ್ರೆ? ರಾಜಕಾರಣದ ಅನುಭವ ನಿಮಗೆ ಬಹಳ ಕಡಿಮೆ ಇದ್ದ ಕಾಣಿಸುತ್ತೆ ಮಿಸ್ಟರ್ ಚಂದ್ರ. ಹಲೋ
ನಮ್ ಜಿಲ್ಲಾದಾಗಿನ 8,20,000 ಜನ ಋಣ ಸತ್ಸಂಗ ಸತ್ರು ನಾನು ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ನಮ್ ಸಿಎಂ ನನ್ನ ಕೈ ಕಾಲು ಕಟ್ಟ ಹಾಕ್ಯಾರ ದಿಖಾವ್ ಮಾತ್ರ ಆಳ್ರು ಹೊಡ್ತಾರೆ ಅದರಿಂದ ಫಾಯ್ದಾ ಆದ್ರೂ ಏನು ಒಂದ್ ವೇಳೆ ನೀವೇ ಮುಖ್ಯಮಂತ್ರಿ ಆಗಿದ್ರೆ ಎಷ್ಟು ಚಲೋ ಆಗ್ತಿದ್ರಿ ಸಾಹೇಬ್ರೆ ಮುಖ್ಯಮಂತ್ರಿ ಮಂತ್ರಿ ಆಗಿರೋಕೆ ಕಷ್ಟ ಆಗಿದೆ ನೋಡೋಣ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಯಾರು ಏನ್ ಮಾಡ್ತಾರ ಅಂತ ಅದಕ್ಕೆಲ್ಲ ಏನ್ ಚಿಂತೆ ಮಾಡಬೇಡಿ ನಾ ಎಲ್ಲ ನೆಟ್ಟಿಗೆ ಮಾಡೇನಿ ಹಂಗೇನು ಹೂನ್ರಿ ಸಾಹೇಬ್ರೆ What about our food distribution system, sir? ನಮ್ಮ ಆಹಾರ ವಿತರಣಾ ಪದ್ಧತಿ ಇಡೀ ವಿಶ್ವದಲ್ಲೇ ಅತ್ಯಂತ ಉತ್ಕೃಷ್ಟವಾದ್ದು ಅಂತ ಹೆಸರು ಗಳಿಸಿದೆ ಹೊಟ್ಟಿಗಿಲ್ಲದೆ ಸಾಯೋದು ನಮ್ಮ ದೇಶದಲ್ಲಿ ಸಾಧ್ಯ ಇಲ್ಲ ಈಗಿದ್ದು ಕೆಲವು ಅಧಿಕಾರ ಲಾಲಸೆಯುಳ್ಳ ಜನ ನಮ್ಮ ಸರ್ಕಾರ ಏನೂ ಮಾಡ್ತಿಲ್ಲ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇದನ್ನ ನಾನು ನಿಮ್ಮೆಲ್ಲರ ಮುಂದೆ ಉಗ್ರವಾಗಿ ಖಂಡಿಸುತ್ತೇನೆ ಇದೆಲ್ಲ ಬರೀ ಹುಟ್ಟಿಸ್ಕೊಂಡು ಹೇಳೋ ಮಾತು ಈ ಸಮಸ್ಯೆ ಇವತ್ತಿಂದಲ್ಲ ಈ ದೇಶದ ಕೋಟ್ಯಂತರ ಜನ ಯುಗ ಯುಗಾಂತರದಿಂದ ಬರೀ ಊಟಕ್ಕಿಲ್ಲದೆ ಸತ್ತಿಲ್ಲ ಇದಕ್ಕೆಲ್ಲ ಸರ್ಕಾರ ಹೇಗೆ ಹೊಣೆ ಆಗುತ್ತೆ ಆದ್ರಿಂದ ನಮ್ಮ ದೇಶದಲ್ಲಿ ಸಾಯೋರೆಲ್ಲ ಹೊಟ್ಟಿಗಿಲ್ಲದೆ ಸತ್ರು ಅಂತ ಹೇಳಕ್ಕಾಗುತ್ತೇನೋ ಅದನ್ನ ಅವ್ರನ್ನೇ ಕೇಳಿ ಮಿಸ್ಟರ್ ಕೇಂದ್ರ ಸರ್ ಅಲ್ಲೇನಾಗ್ತಿದೆ ನೋಡಿ ಐಎಸ್ ಚೆಕ್ ಸರ್ ಶಾಂತರಾಗಿ ಶಾಂತರಾಗಿ ಸಿಎಂ ಅವರು ಪ್ರೆಸ್ ಕಾನ್ಫರೆನ್ಸ್ ಇದ್ದಾರೆ ಅವರು ಇನ್ಮೇಲೆ ಎಲ್ಲಾ ಧಾನ್ಯಗಳು ಕಂಟ್ರೋಲ್ ರೇಟ್ ಸಿಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ ಮತ್ತು ಟ್ಯೂಬ್ ವೆಲ್ಸ್ ಗಳನ್ನೆಲ್ಲ ತೋರಿಸೋಕೆ ಸ್ಯಾಂಕ್ಷನ್ ನೋಡಿ ಕೇಳಿ ಸ್ವಲ್ಪ ಗಲಾಟೆ ಆದ್ರೆ ಲಾಠಿ ಚಾರ್ಜ್ ಮಾಡೋಕೆ ಸರ್ ಹೊರಗಡೆ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಆಗ್ತಿದೆ ಯುನಿವರ್ಸಿಟಿ ಇಮಿಡಿಯೇಟ್ಲಿ ಆಗ ಮತ್ತೆ ಹೇಗೆ ಹೋಗುದು ಹಿಂಗಡೆ ಇನ್ನೊಂದು ಬಾಗಿದೆ Thank you very much, gentlemen. Salam, sir. Salam, sir. Salam. Salam, salam sir. Sahibre. Idan nodi. ಇದಿನ್ನೊಂದು ಡಿಸೈನ್ ಸುರಾಯಿ ತೋರಿಸಿ ಇದು ಔರಂಗಜೇಬ್ ಡಿಸೈನ್ ಏನಿದು ಹಿಂದಿನ ಡಿಸಿ ನನಗೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನೀವು ಒಂದು ಕೊಟ್ಬಿಟ್ಟು ನನಗೆ ಕೊಟ್ಟರೆ ಒಳ್ಳೇದು ಕೊಡೋಣ ಏನಿದೆಲ್ಲ ನೇತಾರರ ಮೂರ್ತಿಗಳ ಮೇಲೆ ಬರೀ ಧೂಳು ಹಿಂದೆ ನೇತಾರರ ಮೂರ್ತಿಗಳು ಬಹಳ ಬಿಕ್ರಿ ಆಗ್ತಿದ್ವು ಆದ್ರೆ ಈಗಿನ ನೇತಾರರು ತಮ್ಮನ್ನು ತಾವೇ ಮಾರ್ಕೊಳ್ಳಕತ್ತಾರೆ ಅದರಿಂದ ಈಗಿನ ಮೂರ್ತಿಗಳು ಬಿಕ್ರಿ ಆಗದೆ ಬಹಳ ಕಷ್ಟ ಆಗಿದೆ ಸಾಹೇಬ್ರೆ ಎಷ್ಟಿದ್ಕೆ ಆಫೀಸಿಗೆ ಬನ್ನಿ ಶುಕ್ರಿಯಾ ಸರ್ ಸರ್ಟಿಫಿಕೇಟ್ ಕೊಡ್ತೀನಿ ಶುಕ್ರಿಯಾ ಆಶಾ ನಿನ್ ಚಾವಿ ಕೊಟ್ಟು ಮನೆಗೆ ಹೋಗು ಸಲಾಮ್ ಸಾಬ್ ಡಿಸಿ ಸಾಬ್ ಏ ಗೌರಿ ನೋಡು ಜಾಗ ಇಲ್ಲ ಸಾಫ್ ಮಾಡ್ಬಿಡು ಸಾ ಸಾ ಅದ್ ಮದಿ ಸಾ ಹಾ
ಡಿಸಿ ಸಾಹೇಬ್ರು ಬರ್ರಿ 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 ನಿಮ್ ಮನೆ ಹಳೆ ಸ್ಟೈಲ್ ಆದ್ರೂ ಒಂಥರ ಚೆನ್ನಾಗಿದೆ ಹೌದ್ರಿ ಸಾಹೇಬ್ರ ಶಂಬರ್ ಶಂಬರ್ ದೀರ್ಥೆ ವರ್ಷ ಮತ್ತೆ ನಿಮ್ಮಜ್ಜ ನಮ್ಮಜ್ಜನ್ ನೋಡ್ಲಾಕ್ ಇಲ್ಲಿಗೆ ಬರ್ತಿದ್ದಾರೆ ಆ ಇವಳು ನಮ್ಮ ಮಾವನ್ ಮಗಳು ನನ್ನ ಹೆಂಡತಿ ಗೌರಿ ನಮಸ್ಕಾರ ಸಾಹೇಬ್ರ ಬಹಳ ಗುಣವಂತೇರಿ ಬಟ್ಟೆ ಹೊಲ್ದು ಹೊಲ್ದು ಮನೆ ನಡೆಸ್ಕೊಂಡು ಹೋಗ್ತಾಳ್ರಿ ಇವರು ಊರ್ ಸೇವೆ ಮಾಡ್ಕೊಂತ ತಿರ್ಗಾಡ್ತಿರ್ತಾರ್ರಿ ಬರ್ರಿ ಕೂಡಿ ಬರ್ರಿ ಅರೆ ಇರ್ಲಿ ಇರ್ಲಿ ಬರ್ರಿ 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 ಈ ರುದ್ರಪ್ಪನ ಗುಂಡಾಗಳಿಂದ ಸಿಎಂ ನ ಬಚಾವ್ ಮಾಡಿದ್ದು ಬರೋಬ್ಬರಿ ಆತು ಇಲ್ಲಿದ್ರೆ ಬಹಳ ಗಡ್ಬಡ ಆಗ್ತಿತ್ತು ಬೇರೆ ದಾರಿನೇ ಇರ್ಲಿಲ್ಲ ಸಿಎಂಗೂ ಎಲ್ಲ ಗೊತ್ತು ಆದ್ರೂ ಏನು ಗೊತ್ತಿಲ್ಲದಂಗೆ ಆಡ್ತಾರ ಈ ರುದ್ರಪ್ಪನ್ ತೆಗೆದ ಸಿಎಂ ಏನು ಮಾಡಕ್ಕಾಗಲ್ವಾ ಏನು ಮಾಡ್ಲಾಕಾಗಲ್ಲ ನೀವು ಅಷ್ಟೇ ಈ ಎಸ್ ಪಿ ನಾಗರಾಜನ್ನ ಜಾಗ ಬಿಡಿಸದೆ ಏನು ಮಾಡ್ಲಾಕಾಗಲ್ಲ ಮತ್ತೆ ಆ ನಾಗರಾಜನ್ಗೆ ವರ್ಗ ಮಾಡಿಸ್ಬೇಕು ಅಂತಿದ್ದೀರಲ್ಲ ಅದೂ ಆಗೋದಿಲ್ಲ ನಿಮ್ಮ ಗೂಢಚಾರನ್ನ ನಮ್ಮ ಆಫೀಸ್ನಲ್ಲೂ ಬಿಟ್ಟಿದ್ರೆ ಸಾಹೇಬ್ರೆ ನಿಮ್ ಮನಸ್ಸಿನಾಗಿಂದೆಲ್ಲ ನನಗೆ ತಿಳಿದೈತ್ರಿ ಎಲ್ಲಿ ತನ ಈ ರುದ್ರಪ್ಪ ಮಂತ್ರಿ ಆಗಿರ್ತಾನ ಅಲ್ಲಿ ತನ ಈ ಎಸ್ ಪಿ ಇಲ್ಲ ಇರ್ತಾನ ಸೀಮೋಜವ್ರೆ ನಿಮಗೂ ಸಿಎಂಗೂ ಚೆನ್ನಾಗಿದೆ ನೀವು ಇದನ್ನೆಲ್ಲ ಅವ್ರಿಗೆ ಯಾಕೆ ತಿಳಿಸಿ ಹೇಳಬಾರ್ದು ನಾ ಯಾಕೆ ಹೇಳಿ ಸಾಹೇಬ್ರೆ ನಾ ಏನ್ ನಿಮ್ಮಂಗಿದ್ದೀರಾ ನೀವು ಕಸ ತೆಗಿಬೇಕಂತೀರಿ ಕೈಯೂ ಹೊಲಸಾಗಬಾರ್ದಂತೀರಿ ನೀವು ಕ್ರಾಂತಿ ಬೇಕು ಅಂತೀರಿ ಆದ್ರೆ ಬಂಗ್ಲಿ ನೌಕರಿನೂ ಬೇಕಂತೀರಿ ಎರಡು ಹ್ಯಾಂಗ್ರಿ ಆಗ್ತದೆ ಸಾಹೇಬ್ರೆ ಆದ್ರೂ ನಾವು ಮಾಡೋದು ನಿಮ್ಮ ದರಿದ್ರ ರಾಜಕೀಯಕ್ಕಿಂತ ಎಷ್ಟೋ ಮೇಲ್ ಸಾಹೇಬ್ರೆ ನಮ್ಮಂತ ದರಿದ್ರ ರಾಜಕಾರಣಿಗಳೇ ನಿಮ್ಮಂಥವ್ರ ಕೈಯಿಂದ ಆಗದನ್ನ ಮಾಡ್ತೇವ್ರಿ ನಾವೇ ನಿಮ್ಮಂಗೆ ಸರ್ಕಾರಕ್ಕೆ ಬರೀ ಪತ್ರ ಬರ್ಕೋತ ಕೊಂಡ್ರಲ್ಲ ಬಿಡ್ರಿ ಇಲ್ಲ ಆದ್ರೆ ನಿಮ್ ಕೈ ಬೆಚ್ಚಗೆ ಮಾಡ್ಕೊಳ್ಳಕ್ಕೆ ನಿಮ್ಗೆ ಮನೆ ಬೇಕಾದ್ರೂ ಬೆಂಕಿ ಆಗ್ತೇವೆ ಯಾಕೆ ಸಾಹೇಬ್ರೆ ಇಡೀ ಜಿಲ್ಲಾಗ್ ಜಿಲ್ಲಾನೇ ಹತ್ತಿ ಉರಿತಿರೋವಾಗ ನಮ್ಮ ಮನೆಗೆ ಬೆಂಕಿ ಹಚ್ಚಿ ಕೈಯಾಗ ಕಾಯಿಸ್ಕೋಬೇಕು ನಾನು ಜಿಲ್ಲೆ ಜಿಲ್ಲೆ ಉರಿತಾ ಇರೋದು ನಿಮ್ಮಂತ ರಾಜಕಾರಣಿಗಳಿಂದ ತಗೊಳ್ಳಿ ಸಾಹೇಬ್ರೆ ಚಹಾ ಸಕ್ರಿ ಇಲ್ಲ ಚಹಾ ಇಡೀ ಊರನ್ನೇ ಉದ್ಧಾರ ಮಾಡ್ಲಿಕ್ಕ ಹೊಡೆದಾಡ್ತಿರ್ತಾರೆ ಮನೆಗೆ ಒಂದ್ ಕಿಲೋ ಸಕ್ರಿ ಹೊಂಚ್ಲಾಕ ಇವ್ರ ಕೈಲಿ ಆಗೋದಿಲ್ರಿ ತಹಶೀಲ್ದಾರ್ ಇವತ್ತು ಹೇಳಿ ಸಕ್ರಿಗೆ ಒಂದು ಸ್ಪೆಷಲ್ ಪರ್ಮಿಟ್ ಕೊಡಿಸ್ತೇವೆ ಹಂಗೆಲ್ಲ ಮಾಡಬಾರ್ದು ಜನತಾಗ ಏನಾಗ್ತದೋ ನಮಗೂ ಅದೇ ಆಗ್ತದೆ ಸಾಕು ಸಾಕು ನಿಮ್ ಲೀಡರ್ಗೆ ಮಾತೆಲ್ಲ ಮನೆಯಿಂದ ಹೊರಗಿರ್ಲಿ ಎಂತ ಹಲ್ಕಾದ ಮಕ್ಕಳಿದಾರ ಅಂದ್ರೆ ಸಾಹೇಬ್ರೆ ಆ ಗಂಗಾಧರ ಸ್ವಾಮಿ ಹುಗ್ಗಿ ತಿಂದು ತಿಂದು ಹೋಗಿದಾರ ಮಕ್ಕಳು ಈಗ ಇರ್ಬೇಡಿ ಹೋಗಿ ಹೋಗಿ ನಾ ಮಾಡಿಸ್ಕೊಡ್ತೀನಿ ನಾ ಮಾಡಿಸ್ಕೊಡ್ತೀನಿ ನೀವು ಹೋಗ್ರಿ ಪೂರಿ ಕೋಶಿಶ್ ಕರ್ನ ಕೊಡ್ತಾ ಸರ್ ಕಾಲೇಜ್ ಪಾಸ್ ಆಗಿ ಯಾವ ನೌಕರಿ ಇಲ್ಲ ಏನಿಲ್ಲ ಸರ್ 150 ಕಡೆ ಅರ್ಜಿ ಹಾಕಿದ್ರೆ ಏನ್ ಮಾಡ್ತೀರಿ ಸರ್ ಆಮ್ಚೆ ನಳ ಪಾಣಿ ನಾಯಿ ಸಾಹೇಬ್ ಫಾರ್ ಕಷ್ಟ ಹೋಲಲ್ಲ ರಾಶನ್ ಸ್ವತಃ ಬಿಟ್ ನಾಯಿ ಸರ್ ಸರ್ ಪಾಣಿ ನೋಡಿ ಸಿಎಂ ಗೆ ಬರ್ತಿದ್ದೀವಿ ರಿಲೀಫ್ ವರ್ಕ್ಸ್ ರೇಷನಿಂಗ್ ಶುರು ಮಾಡಿ ಅಂತ ಬರ್ತಿದ್ದೀವಿ ನಿಮ್ ಸರ್ಕಾರ ಏನು ಬರ್ತೀನಮ್ಮ ಎಲ್ಎನ್ ಬಿಮೋಜಿ ಬಿಎಲ್ಎಲ್ಬಿ ಸುಳ್ಳ
ಅನಿತ್ ಸುಳಾ ಮಕ್ಕಳು ಹೋರಲಿಲ್ಲ. ಹೆಂಡತಿಗೋಸ್ಕರ ತಗೊಂಡಿದ್ದೆ. ಇವತ್ತು ಅವಳು ಹುಟ್ಟಿದ ಹಬ್ಬ. ಈ ಹುಡುಗರು ಶುದ್ಧ ಕೋಡಂಗಿ ಮಕ್ಕಳು ನೋಡ್ರಿ ಸಾಹೇಬ್ರೆ. ಬರ್ತೀನಿ. ಸಾರಿ ರೇಖಾ, ಮರ್ತೆ ಬಿಟ್ಟೆ. ನಾನೇ ಹ್ಯಾಪಿ ರಿಟರ್ನ್. ಪರವಾಗಿಲ್ಲ, ಇದೇನು ಹೊಸ್ತಲ್ಲ. ಮಮ್ಮಿ ಮಮ್ಮಿ ಬಾ, ಕೇಕ್ ಕಟ್ ಮಾಡು. ಲವ್ಲಿ ಕೇಕ್. ಬನ್ನಿ ತಂದೆ ಸಾಬ್, ಬನ್ನಿ. ಹ್ಯಾಪಿ ಬರ್ತ್ಡೇ ಒಂದ್ ಸೆಕೆಂಡ್ ರೇಖಾ. ಥ್ಯಾಂಕ್ ಯು. ಕಮ್. ಲುಕ್ ಸತೀಶ್, ರವಿ ಬ್ಯಾಂಗ್ಲೂರಿಂದ ಕೇಕ್ ತಂದಿದ್ದಾನೆ. ಮಮ್ಮಿ ಅವನಿಗೇನಂತೆ, ಏರ್ಫೋರ್ಸ್ ನವನು. ಇದಕ್ಕಿಂತ ದೊಡ್ಡ ಕೇಕ್ ಮನೇಲಿದೆ. ನಾಳೆ ನಮ್ ಸಿಯೋ ಹೆಂಡತಿ ಬರ್ಡೇ. ಅವ್ರಿಗ್ಯಾಕೆ ನಮಗಿಂತ ದೊಡ್ಡ ಕೇಕು? ಅವರು ನಿಮ್ ಮಮ್ಮಿಗಿಂತ ದಪ್ಪ ಇದಾರೆ. ಅದಕ್ಕೆ ಥ್ಯಾಂಕ್ ಯು ಸತೀಶ್. ಹಲೋ, ಡಿಸಿ ಸಾಹೇಬ್ರು ಬಂಗ್ಲೇನು? ಹೌದು ಸರ್. ಡಿಸಿ ಸಾಹೇಬ್ರು ಇದಾರಾ? ಇದಾರೆ ಸರ್. ಮಿನಿಸ್ಟರ್ ರುದ್ರಪ್ತರ್ ಮಾತಾಡ್ಬೇಕಂತೆ, ಸ್ವಲ್ಪ ಕರೀರಿ. ಇರಗಿರಿ ಸರ್. ಇವತ್ತು ಸತೀಶ್ನು ತಿನ್ಲಿ. ಕಮಾನ್, ಇದು ನನ್ ಬರ್ಡೇ ಮರ್ತಿದ್ದಕ್ಕೆ ಶಿಕ್ಷೆ. ನಿನ್ ಗೊತ್ತು ರೇಖಾ, ಬರಗಾಲ ಇರೋದ್ರಿಂದ ಸತೀಶ್ ರಾತ್ರಿ ಊಟನೇ ಬಿಟ್ಬಿಟ್ಟಿದ್ದಾನೆ. ಎರಡೊತ್ತು ಊಟ ಬಿಟ್ರೆ ಮಹಾತ್ಮನೇ ಆಗ್ಬಿಡ್ತಾನೆ. ತಮ್ಮ ಫೋನ್ ಬಂದಿದೆ. ಯಾರ್ದು? ರುದ್ರಪ್ಪ ಮಿನಿಸ್ಟರ್ ಇಂದ. ಸಾರಿ, ಎಕ್ಸ್ಕ್ಯೂಸ್ ಮೀ, ಐಲ್ ಬಿ ಬ್ಯಾಕ್. ಆರ್ ಯು ಹ್ಯಾಪಿ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಥಿಂಗ್. ಒಂದ್ ರೀತಿಲಿ ಐಮ್ ಸಾರಿ ರೇಖಾ, ನಾನು ಹೋಗ್ಬೇಕು. ಮಿನಿಸ್ಟರ್ ಕರೆದಿದ್ದಾರೆ. ಸತ್ತಾದ್ರೂ ನಿನ್ ಜನ ಸೇವೆ ಮುಗ್ದಿಲ್ವಾ? ಓಕೆ ರವಿ, ಗುಡ್ ನೈಟ್. ಯು ಕ್ಯಾನ್ ಬಿ ಬ್ಯಾಕ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಗುಡ್ ನೈಟ್. ನಿನ್ನ ಸಹವಾಸವೇ ಸತತವೂ ಕಾದಿಹುದು, ಬಾಳ ದಾರಿಯ ತೋರು ಗಂಬವಾಗಿ. ನಿನ್ನ ಅನುರಾಗವೇ ಅವರು ಅರ್ಸಿರೋ ಪ್ರಶ್ನೆಗಳೆಲ್ಲ ಕೇಳ್ತಾರೆ ಅಲ್ಲ. ಅಧಿಕಾರಕ್ಕೆ ಬಂದ ಮೇಲೆ ನಾವು ಏನ್ ಮಾಡ್ಬೇಕು ಕರ್ತವ್ಯ ನಮಗ್ ಗೊತ್ತಿಲ್ಲೇನು. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ. ನಮಸ್ಕಾರ ಸಾಹೇಬ್ರೆ. ನೀವು ಸಿಎಂ ಜೊತೆ ಹೋಗೋ ಪ್ರೋಗ್ರಾಮ್ ಇತ್ತಲ್ಲ, ಇಲ್ಲಿ ಪರಿಸ್ಥಿತಿ ನೋಡಿ ಹ್ಯಾಂಗ್ ಹೋಗೋದು? ನೀವೇ ನೋಡಿರಲ್ಲ ಹೊಟ್ಟೆಗೆಲ್ಲ ಜನ ಹ್ಯಾಂಗ್ ಕೂಗಾಡಿದ್ರು ಅಂತ. ಸಿಎಂ ಏನು ಹೇಳಿಲ್ಲ. ಈಗ ನನ್ನ ಜನದ ಮುಂದೆ ನಾನೇ ತಲೆ ತೆಗೆಸ್ಕೊಂಡು ಓಡಾಡೋಂಗ ಆಗಲ್ಲ. ಕುಂದ್ರೆ ಬನ್ನಿ, ಕುಂದ್ರೆ. ಪರಿಸ್ಥಿತಿ ತೀರಾ ಹದಗೆಟ್ಟಿದೆ, ನೀವೇನ್ ಮಾಡ್ಬೇಕಂತಿದ್ದೀರಿ? ಈಗ ಜನಗಳಿಗೋಸ್ಕರ ಕೆಲವು ಸ್ಕೀಮ್ ಹಾಕಿಸ್ತಾ ಇದ್ದೀನಿ. ಮೊದಲು ಇವ್ರಿಗೆ ಹೇಳಿ ಐದಾರು ಗಂಜಿ ಕೇಂದ್ರಗಳು ಪ್ರಾರಂಭಿಸ್ತಾ ಇದ್ದೀನಿ.
ನಾನು ಭೂದಾನ ಮಾಡ್ತಾ ಇದ್ದೀನಿ ಅದನ್ನ ಇವರೇ ಉದ್ಘಾಟನೆ ಮಾಡ್ತಾ ಇದ್ದಾರೆ ರಘು ಅಲ್ಲಿ ಇಟ್ಬಿಡು ಬೆಳಗ್ಗೆ ಬಂದಾಗ ಫಳಾರು ತಗೊಳ್ಳಿಲ್ಲ ಈಗಲಾರು ದಯವಿಟ್ಟು ತಗೊಳ್ಳಿ ತಗೊಳ್ಳಿ ಸಾ ತಗೊಳ್ಳಿ ಶರ್ಬತ್ತಾರು ತಗೊಳ್ಳಿ ತಗೊಳ್ಳಿ ಸರ್ ಈ ಏರಿಯಾನ ನೀವು ಕ್ಷಾಮ ಪೀಡಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡಿಸಿದ್ರೆ ಅಟ್ ಲೀಸ್ಟ್ ಸೆಂಟ್ರಲ್ ಗವರ್ನಮೆಂಟ್ ಇಂದ ತಕ್ಷಣ ಗ್ರ್ಯಾಂಡ್ ಸ್ಯಾಂಕ್ಷನ್ ಆಗಬಹುದು ಆ ಮಾತು ನೀವು ನನಗೆ ಹೇಳ್ತೀರಾ ನಾನು ಜನತೆಯಲ್ಲಿ ಒಬ್ಬ ತಾನೆ ಆದ್ರೆ ಸಿಎಂ ಭಾವಿಸ್ತಾರೆ ಇಲ್ಲಿ ಸ್ಥಿತಿ ಇನ್ನೂ ಅಷ್ಟು ಗಂಭೀರ ಆಗಿಲ್ಲ ಅಂತ ಅದ ಸರಿ ನಮ್ಮ ಈ ಗಂಗಾಧರ ಸ್ವಾಮಿ ಗೋಡವನ್ನ ಯಾಕೆ ನೀವು ಧಡಕ್ಕೆ ರೈಡ್ ಮಾಡಿದ್ರಿ ಇನ್ಫಾರ್ಮೇಷನ್ ಸಿಕ್ತು ಸರ್ ಇವರು ಸಿಕ್ಕಾಪಟ್ಟೆ ಧಾನ್ಯ ಬಚ್ಚಿಟ್ಟಿದ್ದಾರೆ ಅಂತ ಯಾರೋ ನಿಮ್ಮ ಕಿವಿ ಹಿಂಡಿರಬೇಕು ಇವ ಭಾರಿ ಧರ್ಮಾತ್ಮ ಅದಾನೆ ನನ್ನ ಪೊಸಿಷನ್ ಬಹಳ ಡೆಲಿಕೇಟ್ ಆಗ್ತಾ ಇದೆ ಸರ್ ನಾನೊಬ್ನೇ ಏನು ಮಾಡ್ಲಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಯಾರು ಹೇಳಿದ್ರು ನೀವು ಒಬ್ಬರೇ ಇದ್ದೀರಿ ಅಂತ ನಾನು ಇದ್ದೀನಲ್ಲ ನಿಮ್ಮ ಜೊತೆಗೆ ಇಲ್ಲಿಯ ಎಸ್ಪಿ ನನ್ನ ಜೊತೆ ಕೋಆಪರೇಟ್ ಮಾಡ್ತಾ ಇಲ್ಲ ನಾಗರಾಜನ್ ಚೆ 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 ಎಷ್ಟು ಕಟ್ಟಿ ಆಸಾಮಿ ಆದಾನ ಎಷ್ಟೊಂದು ಮೆಡಲ್ ತಗೊಂಡಾನ ನಿಮಗೆ ನನ್ನ ಪ್ರಾಬ್ಲಮ್ಗಳೇ ಅರ್ಥ ಆಗ್ತಿಲ್ಲ ಸರ್ ನನಗೆಲ್ಲ ಗೊತ್ತದೆ ರೀ ನಿಮಗೆ ಯಾರು ಚುಚ್ಚುತ್ತಾ ಇದ್ದಾರೆ ಅದು ನನಗೆ ಗೊತ್ತದೆ ನಾವ್ಯಾರು ಪರಿಸಿ ಮಾಡೋರು ಹುಕುಂ ಚಲಾಯಿಸೋರು ನೀವೇ ತಾನೆ ಶುರು ಮಾಡಲ ಸರ್ ಮಾನ್ಯ ಮಂತ್ರಿಯವರು ಈಗ ಭೂದಾನ ಪತ್ರ ವಿನಿಯೋಗ ಮಾಡ್ತಾರೆ ನನ್ನ ಹೆಸರು ಕರಿತೀನಿ ನೀವು ಒಬ್ಬೊಬ್ಬರಾಗಿ ಬಂದು ಈ ಪತ್ರನ ಪಡಿಬೇಕು ಅಳಿ ಅಂಬರಶ್ರೀ ಸಾಂಬಪ್ಪ ಯರ್ನಾಳಿ ಶ್ರೀ ಇಸ್ಮಾಲಪ್ಪ ಶಾಂಬೋಳದ ಶ್ರೀ ಗುರಪ್ಪ ಸೈಯದ್ ಕಮಲಾಪುರದ ಮುನಿರಪ್ಪ ಅರ್ಸುಕರ್ ಲಕ್ಷಣಗಾವದ ನಿಸಾರ್ ಅಹ್ಮದ್ ಜನವಾಡದ ಲಕ್ಕಪ್ಪ ಎಸ್ಪಿ ಅವರೇ ಏನಿದೆಲ್ಲ ನಾಗರಾಜ್ ಗೌರತ್ನ ಪಂಚಪ್ಪ ನರ್ಗುಂದ್ ಇದೇನ್ ನಡೆಸ್ತಾರೆ ಭೀಮೋಜಿ ಸಾಹೇಬ್ರ ಅವರು ಬರೇ ಪಬ್ಲಿಸಿಟಿಗಾಗಿ ಇದೆಲ್ಲ ಜೋಂಗಿ ನಡೆಸ್ತಾ ಇದ್ದಾರೆ ಭೂದಾನ ನೆವದಲ್ಲಿ ಫಲನೆಲ್ಲ ತಮ್ಮ ಜನಕ್ಕೆ ಹಂಚ್ತಾ ಇದ್ದಾರೆ ನ್ಯಾಯವಾಗಿ ಹಂಚೋದಾದ್ರೆ ಸಾಹೇಬ್ರ ನಮ್ ಜನಕ್ಕೆ ಹಂಚಲಿ ರೀ ಹಂಚ್ಕೊಂಡು ಹಾಳಾಗ್ಲಿ ಬಿಡಿ ಎಷ್ಟೇ ಆದ್ರೂ ಅವ್ರ ಜಮೀನ್ ತಾನೆ ಸಾಹೇಬ್ರ ಜನ ಹೊಟ್ಟಿಲ್ದೆ ಸಾಯ್ತಾ ಇದ್ದಾರೆ ಅವ್ರ ಬಗ್ಗೆ ನೀವೇನು ಮಾಡ್ಲಿಲ್ಲ ಮತ್ತೆ ಕೈಲಿ ಏನ್ ಮಾಡ್ಲಾಕ್ ಆಗ್ತದೆ ಅನ್ನೋದು ನನಗೆ ಗೊತ್ತಿಲ್ಲ
ನಿಮ್ ಕೈಲಾಗೋದಿಷ್ಟೇ ತಾನೆ ನಿಮ್ಮ ನಾಯಕತ್ವ ಪ್ರದರ್ಶಿಸೋದು. ಸಾಹೇಬ್ರ, ಇದು ನಾಯಕತ್ವದ ಪ್ರಶ್ನೆ ಅಲ್ರಿ, ಸಿದ್ಧಾಂತದ ಪ್ರಶ್ನೆ. ಸಿದ್ಧಾಂತದ ಪ್ರಶ್ನೆ ತಾನೆ. ಹಾಗಾದ್ರೆ ಇದನ್ನ ನಾವಿಬ್ರು ಸೆಟಲ್ ಮಾಡೋಣ. ಮೊದಲು ಇವರನ್ನೆಲ್ಲ ಕಳಿಸಿ. ಆಗ್ಲಿ, ಹೇಳಪ್ಪ, ಇವರನ್ನ ಕರ್ಕೊಂಡು ಮನೆ ಕಡೆ ಬಾ. Thing is dying. She's completely dehydrated. Why don't you send her to the hospital? Ambulance sigla illa. Nan kara kattu bidu. Asha, ivaru hospital bidu. Quick kattu bidu. Ivaru jothe hogi. Lokar lokar da. Kelsa ilde hasuvininda eshtu jana sattidaru. Can't you do anything? ಈಗ ಜನ ಸಾಯೋದಕ್ಕಿಂತ ನಮ್ಮ ಸರ್ಕಾರ ಅವರನ್ನು ಗುಂಡಿಟ್ಕೊಳ್ಳೋದೇ ಮೇಲು. ನನಗೆ ಯಾಕೋ ರೆಸಿಗ್ನೇಷನ್ ಕೊಟ್ಟು ಹೋಗ್ಬಿಡೋಣ ಅಂತ ಅನ್ಸುತ್ತೆ. ನೀನ್ ರೆಸೈನ್ ಮಾಡೋದ್ರಿಂದ ಏನ್ ಪ್ರಯೋಜನ? I don't know. I'm fed up. ಭಾಳಾಗಿ ಹೋಗ್ಲಿ. ಜನ ಹೊಟ್ಟೆಗಿಲ್ಲದೆ ಸಾಯ್ತಿದ್ದಾರೆ. ಇವರಿವರು ಮೂರು ಕಾಸಿನ ಪಾಲಿಟಿಕ್ಸ್ ಗೋಸ್ಕರ ಹೊಡೆದಾಡ್ತಿದ್ದಾರೆ. ಬಡಿ ರಾಸ್ಕಲ್ಸ್. ರಿಸೈನ್ ಮಾಡಿ ಏನ್ ಮಾಡ್ತೀಯಾ? ಯಾವ್ದಾದ್ರು ನ್ಯೂಸ್ ಪೇಪರ್ ಸೇರ್ಕೋತಿ. ಏನಿಲ್ಲದೆ ಇದ್ರು ಇದನ್ನೆಲ್ಲ ಬರಿಬಹುದಲ್ಲ. ಇಷ್ಟು ಬೇಗ ಸೋಲ್ ಒಪ್ಕೊಂಡ್ಯಾ? ನೀನೇ ಹೇಳ್ತಾ ಇದ್ದೆ ಒಳ್ಳೆ ಆಫೀಸರ್ ಆದವನು ಒಂದಲ್ಲ ಒಂದ್ ದಾರಿ ಹುಡ್ಕೊಳ್ತಾನೆ ಅಂತ. ಅದೆಲ್ಲ ಬರೀ ಇಂಪ್ರೆಸ್ ಮಾಡಕ್ ಮಾತಾಡ್ತಾ ಇದ್ಯಾ? ಈಗೇನಾದ್ರೂ ಮಾಡಿ ತೋರಿಸು. ಐ ವಿಲ್ ಗೆಟ್ ಯು ಸಮ್ಥಿಂಗ್. ಸತೀಶ್, ನೀನ್ ಯಾಕೆ ಇಲ್ಲಿಗೆ ಒಂದ್ಸಲ ಪೇಪರ್ನ ಕರೆಸಬಾರ್ದು? ಯಾಕಂದ್ರೆ ಪೇಪರ್ಗಳಲ್ಲಿ ಸುದ್ದಿ ಹಬ್ಬಿದ್ರೆ ಆಗ ನಮ್ ಸರ್ಕಾರ ಏನಾದ್ರೂ ಮಾಡೇ ಮಾಡುತ್ತೆ. ಬೇಕಾದ್ರೆ ಒಂದ್ ಫೋಟೋ ಫೀಚರ್ ಮಾಡಿ ನಾನೇ ಎಕ್ಸ್ಪ್ರೆಸ್ ಕಳಿಸ್ಲಾ? ಏನಂತೀಯ? ಸತೀಶ್,
ಸತೀಶ್ ಇಷ್ಟೊಂದು ನಿರಾಶೆ ಯಾಕೆ ಪ್ರತಿಯೊಂದು ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತೆ ಪರಿಹಾರ ಈ ದೇಶದ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ಲವೇನೋ ಅನ್ಸುತ್ತೆ ನಮ್ಮ ರಾಜಕಾರಣಿಗಳು ಮುಗ್ಧ ಜನಗಳನ್ನೇ ಬಂಡವಾಳ ಮಾಡಿಕೊಂಡು ಅಧಿಕಾರದ ಆಟ ಆಡ್ತಿರ್ತಾರೆ ಮತ್ತೆ ನಮ್ಮಂತ ಆಫೀಸರ್ಗಳ ಕೈ ಕಟ್ಟಿ ತಮ್ಮ ಹೊಲಸ ರಾಜಕೀಯನ ಮುಂದುವರಿಸ್ತಾರೆ ಲಕ್ಕಡ್ರು ಅವ್ರ ಮಾತಿರ್ಲಿ ನೀನೇನ್ ಮಾಡ್ತಾ ಇದ್ದಿ ಈ ಕೊಳಕು ವ್ಯವಸ್ಥೆಯಲ್ಲಿ ನಾನು ಏನು ತಾನೇ ಮಾಡಕ್ಕಾಗುತ್ತೆ ನಾನು ದೇವರ ಭಜನೆ ಮಾಡ್ತಾ ಆಕಾಶದ ಕಡೆ ಕೈ ಚಾಚಿ ಕೂತ್ಕೋಬೇಕು ಅಷ್ಟೇ ಅಲ್ಲ ಸತೀಶ್ ಆಕಾಶದ ಕಡೆ ಯಾಕೆ ನೋಡಬೇಕು ಭೂಮಿಯಲ್ಲಿ ನೀರಿಲ್ವಾ ಜನ ಇಷ್ಟೊಂದು ಸಂಕಟಪಡ್ತಾ ದೇವರ ಮೊರೆ ಹೋಗೋ ಬದಲು ಭಾವಿ ಯಾಕೆ ತೋರಿಸಬಾರದು ನೀನು ಬೋರ್ವೆಲ್ಸ್ ಯಾಕೆ ತೋರಿಸಬಾರದು ಮನುಷ್ಯ ಪ್ರಯತ್ನ ಪಟ್ಟರೆ ಏನ್ ತಾನೇ ಸಾಧ್ಯ ಇಲ್ಲ ಸತೀಶ್ I love you, Satish. ದೊಡ್ಡವರಿಗಲ್ಲ ಮಿಲ್ಕ್ ಪೌಡರ್ ಬರೀ ಮಕ್ಕಳಿಗೆ ಮಾತ್ರ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ 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 ಪೊಲೀಸರೇ ಅಲ್ಲಿ ನೋಡಿ ಅಲ್ಲಿ ನೋಡಿ ಎಷ್ಟೊಂದು ಗಲೀಜ್ ಮಾಡಿಬಿಟ್ಟಿದ್ದಾರೆ ಮಸೀದಿಯೆಲ್ಲ ಮುಚ್ಚಟ್ ಮಾಡ್ಬಿಟ್ಟವ್ರು ಏಯ್ ಮರ್ಯಾದೆ ಏನ್ ಮಾತಾಡು ಇವರು ಡಿಸಿ ಸಾಹೇಬ್ರ ಅಂತ ಸಲಾಂ ಸಾಹೇಬ್ರೆ ಈ ಮಸೀದಿ ಎಲ್ಲ ನಾ ಪ್ಯಾಕ್ ಮಾಡ್ಬಿಟ್ಟಾರ್ರಿ ಇದು ಹಾಳ್ತಿದ್ ಮಸೀದಿ ಬರಗಾಲಕ್ಕೆ ಸಿಕ್ಕಿ ಜನ ಸಾಯ್ತಾ ಇದ್ದಾರೆ ಎಲ್ಲಿ ಹೋಗ್ತಾರೆ ಇವರು ಸಾಮಾನುಗಳನ್ನು ತೆಗೆದುಕೊಂಡು ಖಾಲಿ ಮಾಡಿ ಏಯ್ ನಿಲ್ರಿ ಬಿಡ್ರಿ ಅವ್ರನಲ್ಲಿ ಇನ್ಸ್ಪೆಕ್ಟರ್ ಸಾಹೇಬ್ರ ಆಗಲೇ ಇವರನ್ನು ಮಸೀದಿಯನ್ನು ಖಾಲಿ ಮಾಡಿ ಇಲ್ಲ ಸರ್ ಸರಿ ಇನ್ನೊಂದು ರಿಮೈಂಡರ್ ಕಳಿಸಿ ರೆಕಾರ್ಡ್ ಅಲ್ಲಾದ್ರೂ ಉಳಿಯುತ್ತೆ ನಮಸ್ಕಾರ ಏನ್ರಿಕಾ ಆ ಹಾಳ್ ಬಿದ್ದ ಮಸೀದಿಲಿ ಆಶ್ರಯ ಪಡಿತಿದ್ದ ಜನನ ಪೊಲೀಸ್ ಓಡಿಸ್ತಾ ಇದ್ದಾರೆ ಅದಕ್ಕೆ ನಾನೇನ್ ಮಾಡ್ಲಿ ಏನಾದ್ರೂ ಮಾಡು ಸತೀಶ್ ಇದ್ರಲ್ಲಿ ನಾನು ಇಂಟರ್ಫಿಯರ್ ಮಾಡಲ್ಲ ವೈ ನಾಟ್ ರೇಖಾ ಇಂಥ ವಿಚಾರದಲ್ಲೂ ನಾನು ಆಕ್ಷನ್ ತಗೊಳಕ್ ಹೋದ್ರೆ ಜನ ಡಿಸಿ ಹೆಂಡತಿ ಪರ ಅನ್ಕೋತಾರೆ ಇದೇನ್ ಅವ್ರ ಪರ್ಸನಲ್ ವಿಚಾರ ಅಲ್ಲ ನೀವು ಎಸ್ ಪಿ ಹತ್ರ ಹೋಗಿ ನಮ್ಮ ಆಫೀಸ್ ಇಂದ ಏನು ಮಾಡಕ್ಕಾಗಲ್ಲ ಐ ಸಿ ಯು ಅಂಡ್ ಯುವರ್ ಬ್ಲಡಿ ಬ್ಯೂರೋಕ್ರಸಿ ಕಮ್ ಆನ್ ರವಿ ಲೆಟ್ಸ್ ಗೋ ಬೈ ಸತೀಶ್ ಬೈ
ಮಿಸ್ ಚಂದ್ರ ಮಿಸ್ಟರ್ ನಾಗರಾಜ್ ಪೊಲೀಸ್ನವರು ಮನೆ ಮಠ ಇಲ್ಲದ ಹಳ್ಳಿಯವ್ರನ್ನ ಆ ಹಾಳ್ಬಿದ್ದ ಮಸೀದಿಯಿಂದ ಓಡಿಸ್ತಿದ್ದಾರೆ ಗುಡ್ ಆಫ್ಟರ್ನೂನ್ ನನಗೆ ಗೊತ್ತಿದೆ ಮೇಡಮ್ ಒಂದು ಹಿಂದೂ ಕುಟುಂಬ ಆ ಮಸೀದಿಯಲ್ಲಿ ಹೋಗಿ ವಾಸ ಮಾಡಿದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಶುರುವಾಗುತ್ತೆ ಅಲ್ಲದೆ ಆ ಮಸೀದಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಸೇರಿದ್ದು ಅಲ್ಲಿ ಯಾರು ವಾಸ ಮಾಡೋ ಹಾಗಿಲ್ಲ ಆದ್ರೆ ಈ ಪರಿಸ್ಥಿತಿಯಲ್ಲಿ ನೀವೇನಾದ್ರೂ ಮಾಡಿ ಪರ್ಮಿಷನ್ ಕೊಡಲೇಬೇಕು ಪಾಪ ಪಡಬಗ್ರು ರಸ್ತೆನಲ್ಲಿ ಬಿದ್ದುಕೊಂಡಿದ್ದಾರೆ ಮಿಸ್ಸಸ್ ಚಂದ್ರ ನೀವು ಬಹಳ ದೊಡ್ಡ ಸೋಶಿಯಲ್ ವರ್ಕರ್ ಇದ್ದೀರಿ ನಿಮ್ಮ ಸೋಶಿಯಲ್ ವರ್ಕ್ ಬಗ್ಗೆ ಮನೆಯಲ್ಲಿ ಮಾಕೆ ಬಹಳ ಹೊಗಳ್ತಾ ಇರ್ತಾರೆ ಆದ್ರೆ ಈ ವಿಷಯ ಪೊಲೀಸ್ನವರಿಗೆ ಸೇರಿದ್ದು ಇದನ್ನ ನನ್ನ ಜವಾಬ್ದಾರಿಗೆ ಬಿಟ್ಬಿಡಿ ಮೇಡಂ ಆದ್ರೆ ಈ ಪರಿಸ್ಥಿತಿ ಹತೋಟಿ ಮೀರಿ ಹೋಗುತ್ತೆ ಇದಕ್ಕೆ ಹೆಚ್ಚಿಗೆ ಮಹತ್ವ ಕೊಡಬಾರದು ನಾವು ಆದ್ರೆ ಇನ್ನೊಂದು ಈ ಊರಿನ ವಿಷಯ ನಿಮಗಿಂತ ನನಗೆ ಹೆಚ್ಚಾಗಿ ಗೊತ್ತು ಮೇಡಂ खसार मन कुबेड़ नम कुर नम साहेब्र हर तुम्हें बीड़ी निलो 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 निर्दोष प्राणी आश्रय को धर्म निम्हे गोरक्षण मोद्रे बेरे नम मन गोशाले मेड़ पड़कोलबारोड़ता तुकाराम देवस्थान को इंस्ट्रक्शन बरता इवतुनू मे केस शुरु बहुत चेना वारद पेमेंट यार तक नि पेमेंट नोड़ बंदेट क्रेडिट पर्सनल ग्यारंटी कोई गिव यू माय वर्ड सर रॉन्ग प्रोसीजर सर हाउस करेक्ट प्रोसीजर यार उद्धार ऑडिट ऑब्जेक्शन बंद ऐन मोदी बीड़ोदी ನನ್ನ ಪತ್ರಕರ್ತ ಮಿತ್ರರೇ ನೀವೆಲ್ಲ ಕಣ್ಣಾರೆ ಕಂಡಿದ್ದೀರಿ ಈ ಜಮೀನೆಲ್ಲ ಸೇಠ್ ಗಂಗಾಧರ ಸ್ವಾಮಿಗೆ ಸೇರಿದ್ದು ಆ ದಿನ ಭೂದಾನದ ನೆಲ ಮಾಡಿ ತಮ್ಮಂದಿಗೆ ಚೂರುಪಾರು ಜಮೀನು ಹಂಚಿ ಪಬ್ಲಿಸಿಟಿ ಢೋಂಗಿ ಮಾಡಿದ್ರು ಆದರೆ ನಾನು ಈ ದಿನ ಈ ಜಮೀನಿನ ಮೇಲೆ ಜಬರ್ದಸ್ತ್ ಕಬ್ಜಾ ಮಾಡಿ ಸರ್ಕಾರಕ್ಕೆ ಏನು ತೋರಿಸಬೇಕು ಅಂತಿದ್ದೀನಿ ಅಂತಂದ್ರೆ
ನಮ್ಮ ಜಿಲ್ಲಾದ ಗರೀಬ್ ಜನ ಹೊಟ್ಟಿಗಿಲ್ಲದ ಮಂದಿ ಸುಮ್ಮನೆ ಕುಂಡ್ರೋದಿಲ್ಲ ಅನ್ನೋದನ್ನ ತೋರಿಸಬೇಕಾಗಿದೆ. ಸರ್ಕಾರ ಏನ್ ಮಾಡ್ಲಕ್ಕೆ ಹೆದರ್ತದೋ ಅದನ್ನ ನಮ್ಮ ಮಂದಿ ಮಾಡಿ ತೋರಿಸ್ತಾರೆ. ನೋಡ್ರಿ, ನಮ್ಮ ಜಿಲ್ಲಾದ ಡಿಸಿ ಸಾಹೇಬರು ಬಂದ್ರು. ನಮ್ಮ ಡಿಸಿ ಸಾಹೇಬರಿಗೂ ಈ ಸೇಠ್ ಗಂಗಾಧರ ಸ್ವಾಮಿ ಬೇಕಾರ ಮಾಡಿ ಕುಂಡ್ರಿಸ್ಬಿಟ್ಟಿದ್ದಾರೆ. ಬನ್ನಿ ಬನ್ನಿ. ಶರಣ್ರಿ ಸಾಹೇಬ್ರೆ, ನಮಸ್ಕಾರ. ಭೀಮೋಜಿ ಅವರೇ, ನೀವು ಮಾಡ್ತಿರುವುದು ನಿಮ್ಮ ಸಿದ್ಧಾಂತದ ಮಟ್ಟಿಗೆ ಸರಿ ಇರಬಹುದು, ಆದರೆ ಕಾನೂನಿಗೆ ವಿರುದ್ಧ. ಅದು ಅಲ್ಲದೆ ಇದರಿಂದ ಈ ಬಡ ಜನರಿಗೆ ಸಹಾಯ ಆಗುವ ಬದಲು ಕೊನೆಗೆ ತೊಂದರೆನೇ ಹೆಚ್ಚಾಗುತ್ತೆ. ಇದು ನಿಮಗೂ ಚೆನ್ನಾಗಿ ಗೊತ್ತು. ಆದ್ದರಿಂದ ದಯವಿಟ್ಟು ಇವರನ್ನೆಲ್ಲ ಕರ್ಕೊಂಡು ಹೋಗಿ. ಅರೆ ಸಾಹೇಬ್ರೆ, ಇನ್ನ ಎರಡು ಪೇಪರ್ನವ್ರು ಬಂದಿಲ್ರಿ, ಇಂಥ ದೊಡ್ಡ ಸುದ್ದಿ ಅದೆ. ಅವರು ಬಂದು ಎಲ್ಲ ಪೇಪರ್ನಾಗೂ ಛಾಪಿಸಿದ್ರೆ ವಾಹ್, ಎಷ್ಟು ಮಜಾ ಬರ್ತದ್ರಿ. ಭೂಹೀನರಿಗೆ ಭೂಮಿ ಸಿಗೋದು ಬಿಡೋದು ಭೀಮೋಜಿಯವರೇ ಆಳೋ ಸರ್ಕಾರದ ಧೋರಣೆಗಳ ಮೇಲಿದೆ. ಅದಕ್ಕಾಗಿ ಹೊಸ ವಿಧಾಯಕಗಳು, ಹೊಸ ಕಾನೂನುಗಳು ಜಾರಿಗೆ ಬರಬೇಕು. ಇದರಿಂದೆಲ್ಲ ಏನ್ ಪ್ರಯೋಜನ? ನಿಮಗೆ ಬೇಕಾದ ಪಬ್ಲಿಸಿಟಿ ನಿಮ್ಗೆ ಸಿಗುತ್ತಷ್ಟೇ. ಮಂದಿಗೆ ಜಮೀನ್ ಸಿಗ್ತದೋ ಇಲ್ಲ ಅಂತ ನನಗೆ ಕೇಳ್ಬೇಡ್ರಿ ಸಾಹೇಬ್ರೆ. ಯಾರು ಕಬ್ಜಾ ಮಾಡೋರೆ ಅವ್ರ ಕೇಳ್ರಿ. ಏನ್ರಪ್ಪ ನೀವೆಲ್ಲ ಈ ಜಮೀನ್ ಮೇಲೆ ಬಲವಂತ ಕಬ್ಜಾ ಮಾಡಿದಿರೇನು? ನೋಡಿ, ಗಂಗಾಧರ ಸ್ವಾಮಿ ಅವರು ಪೊಲೀಸ್ನವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಇಲ್ಲಿ ಬರೋ ಮೊದಲು ಈ ಜಾಗ ಖಾಲಿ ಮಾಡೋದು ಒಳ್ಳೇದು. ಕರ್ಕೊಂಡು ಬರಲಿ ಬಿಡ್ರಿ, ನೂರಾರು ಎಕರೆ ಹೊಲದ ಬೇನಾಮಿ ದೊರೆ ಆಗ್ಯಾನೆ. ಈ ನಮ್ ಜನ ತೋಡಾ ಬಹುದು ಜಮೀನ್ ತಕೊಂಡ್ರೆ ಏನಾಗ್ತದೆ ಬಿಡ್ರಿ. ಊರಿಗೆ ಬರ್ತಾರಾ ಭೀಮೋಜಿ? ಇಲ್ಲ, ಬರೋದಿಲ್ಲ. ಅವ್ರು ನನ್ನ ಹಿಡಿಯಂಗಿದ್ರೆ ಹಿಡೀಲಿ. ಏನ್ ಸರ್, ಇವ್ರನ್ನ ಅರೆಸ್ಟ್ ಮಾಡ್ತಾರ? ಇಲ್ಲ ಅಂತ ಕಾಣುತ್ತೆ. ಹಾಗ ನಾವು ನಿಮ್ ಜೊತೆ ಊರಿಗೆ ಬರೋಣ ಸರ್. ಬನ್ನಿ. ನಮಸ್ಕಾರ ಭೀಮೋಜಿ, ಬರ್ತೀನಿ. ರೈತಂಗೆ ಬೇಕು ಭೂಮಿ ಹಕ್ಕು, 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 ರೈತಂಗೆ ಬೇಕು ಬಡವರ ಪರಿಪಾಲನೆ ಬೇಕು. ನಮಸ್ಕಾರ ಅಮ್ಮ, ಆರಾಮಿದ್ದೀರಾ? ಓ ಬನ್ನಿ ಬನ್ನಿ ಭೀಮೋಜಿ ಅವರೇ. ನಮಸ್ಕಾರ. ಏನು ನೋಡಿದ್ರ ಸಾಹೇಬ್ರೆ, ಅಕ್ಬಾರನಾಗಿ ಸುದ್ದಿ. ಭೂಹೀನರಿಂದ ಬೇನಾಮಿ ಜಮೀನಿನ ಆಕ್ರಮಣ, ರೈತ ಮುಖಂಡ ಶ್ರೀ ಎಲ್ ಎನ್ ಭೀಮೋಜಿ ಅವರ ನೇತೃತ್ವದಲ್ಲಿ ಅಪೂರ್ವ ಹೋರಾಟ. ಫ್ರಂಟ್ ಪೇಜ್ನಾಗೆ ಮೂರು ಕಾಲಂ ದೊಡ್ಡ ದೊಡ್ಡ ಅಕ್ಷರದಾಗಿ ಮಲೋತ್ರ ಸಾಬ್. ಭೀಮೋಜಿ ಅವರೇ ಡಿಯರ್. ಇಲ್ಲ ಇಲ್ಲ, ನನಗೆ ಯಾವ್ದು ಕೆಟ್ಟ ಅಭ್ಯಾಸನೂ ಇಲ್ಲ. ಮತ್ತೆ ಸಾಹೇಬ್ರೆ, ಆ ಗಂಗಾಧರ ಸ್ವಾಮಿ ಭೂದಾನದ ವಿಚಾರ ಒಳಗಿನ ಪೇಜ್ನಾಗೆ ನಾಕೇ ದಾಖಲೆ ಛಾಪಿಸ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಪ್ರಾರಂಭದಲ್ಲೇ ನಿಮ್ಗೆ ಒಳ್ಳೆ ಪಬ್ಲಿಸಿಟಿ ಸಿಕ್ತು ಅಂತ. ಏನಪ್ಪ, ಏನೋ ಸೆನ್ಸ್ ನಡೆದಂಗಿದೆಯಲ್ಲ. ಭೀಮೋಜಿ ಅವರು ಒಳ್ಳೆ ಆರ್ಗನೈಸರ್. ಈ ರೈತರ ಸಂಘಟನೆ, ರಾಯ್ಸ್, ರ್ಯಾಲೀಸ್ ಅಂದ್ರೆ
Hello, yes. Oh, good morning, sir. Sir? ಇವತ್ತಿನ ಅಕ್ಬರ್ ನೋಡಿದ್ರ ಮಿಸ್ಟರ್ ಸತೀಶ್ ಚಂದ್ರ ಎಂತೆಂತ ಆಟ ಆಡ್ತಾ ಇದ್ದ ನೋಡ್ರಿ ಆ ಭೀಮೋಜಿ ಅವ ನನ್ನ ಜಿಲ್ಲೆ ಹೆಸರನ್ನೇ ಹಾಳು ಮಾಡ್ತಾ ಇದ್ದಾನ್ರಿ ಏನ್ ಸರ್ ಸರ್ ಸ್ವಲ್ಪ ಜೋರಾಗಿ ಮಾತಾಡಿ ಲೈನ್ ಅಲ್ಲಿ ತೊಂದರೆ ಇದೆ ಬ್ರೀಚ್ ಆಫ್ ಪೀಸ್ ಚಾರ್ಜ್ ಮಾಡಿ ಎರಡು ತಿಂಗಳು ಒಳಗಡೆ ಹೇಳಿ ತನಗೆ ತಾನೇ ಬುದ್ಧಿ ಬರ್ತದೆ ಆಮೇಲೆ ಐತೆ ಅರೆಸ್ಟ್ ಭೀಮೋಜಿ ಅರೆಸ್ಟ್ ಅರೆಸ್ಟ್ ಹೂ ಸರ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಆರ್ಡರ್ನ ರೈಟಿಂಗ್ ಅಲ್ಲಿ ಕಳಿಸಿ ಸರ್ ಅಜಿತ್ ಒಪ್ಪಿಗೆ ಬುಲಾವ್ ಭೀಮೋಜಿ ಅವರೇ ನೀವು ಸ್ವಲ್ಪ ದಿವಸ ತಲೆಮರೆಸ್ಕೊಂಡಿರಿ ಇಲ್ಲಿದ್ರೆ ಜೈಲಿನಿಂದ ಇರಬೇಕಾಗತ್ತೆ ತಲೆ ತಪ್ಪಿಸ್ಕೊಂಡ್ರೆ ಏನಾಯ್ತು ಸಾಹೇಬ್ರೆ ಒಂದಲ್ಲ ಒಂದಿನ ಹ್ಯಾಂಗ್ ಬಿ ಹಿಡಿದೆ ಹಿಡಿತಾರೆ ಆದ್ರೆ ಜನತಾ ಸೇವೆ ತಪ್ಪದಲ್ಲ ಅಂತ ನೋಡ್ತಿದ್ದೀನಿ ಅಷ್ಟೆ ಇಲ್ದಿದ್ರೆ ನಾನು ಎಂದೋ ಜೈಲ್ ಹೋಗ್ಬಿಡ್ತಿದ್ದೆ ಬಿಡ್ರಿ ಯಾಕೆ ಜೈಲಲ್ಲಿ ಇರೋದಂದ್ರೆ ತುಂಬಾ ಖುಷಿನಾ ಹೌದು ನೋಡ್ರಿ ಜೈಲಿಗೆ ಹೋದ್ರೆ ಮಂತ್ರಿ ಪಟ್ಟ ಗ್ಯಾರಂಟಿ ಬರ್ತೀನಿ ಸಾಹೇಬ್ರೆ ಸರ್ ಓ ಸಾಹೇಬ್ರೆ ನಂದ ಅಖಬಾರ್ ಇನ್ನು ತುಂಬಾ ಜನಕ್ಕೆ ತೋರಿಸ್ಬೇಕೇನೋ ಹೌದು ಆಯ್ತು ಅಲ್ಲತ್ರ ಸಾಪ್ ತೀವ್ ನಮಸ್ಕಾರ ಅಮ್ಮ ಏನಮ್ಮ ಈ ಬರಗಾಲದಲ್ಲಿ ಹುಲ್ಲಿ ಹಾಕಿ ಬೆಳೆಸ್ತಾ ಕುಂತ್ರಿ ಕಾಯಿ ಪಲ್ಲೆ ಏನಾದ್ರೂ ಆಗಿದ್ದಿದ್ರೆ ತಿನ್ಲಿಕ್ಕಾದ್ರೂ ಆಗ್ತಿತ್ತು ಸರ್ಕಾರನೂ ಅದೇ ಹೇಳುತ್ತೆ ಅಮ್ಮ ಗ್ರೋ ಮೋರ್ ವೆಜಿಟಬಲ್ ಮಮ್ಮಿ ಮಮ್ಮಿ ಡ್ಯಾಡಿ ನೋಡು ಇದೆಲ್ಲಿಂದ ಬಂತು ಪಪ್ಪಾಡ್ರಲ್ಲಿ ಸಾಹೇಬ್ರೋ ನಿಮ್ ಹುಟ್ಟಬದ ಸಲುವಾಗಿ ತಗೊಂಡು ಸುರಾಗಿ ಆದ್ರೆ ನಮ್ ಗಲ್ಲಿ ಕೋಟಂಗಿಗಳು ಒಡೆದಾಕ್ಬಿಟ್ಟಾರೆ ಬಹಳ ಉಡಾಳ್ರು ಸತೀಶ್ ಇವರು ಶ್ರೀ ಗೋವಿಂದರಾವ್ ಅಂತ ನಮಸ್ಕಾರ ಇವರು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಎಂಎಸ್ಸಿ ಕೆಮಿಸ್ಟ್ರಿ ಮಾಡಿದ್ದಾರೆ ಇವರ ಜೀವನಾನೆಲ್ಲ ಗೋರಕ್ಷಣೆಗಾಗಿಯೇ ಮುಡಿಪಾಗಿಟ್ಟಿದ್ದಾರೆ ಇವತ್ತು ನಮ್ಮ ಗುರುಜಿಯವರ ಪುರುಪ್ರವೇಶದ ಆಮಂತ್ರಣ ಕೊಡೋಕೆ ಬಂದಿದ್ದಾರೆ ಕೇಳದ ಮುಖ್ಯ ಅತಿಥಿಯಾಗಿ ಮಾಡಿದ್ದೀರಲ್ಲ ಕೇಳೋ ಪುರುಸೊತ್ ಸಿಕ್ಕಲಿಲ್ಲ ಹೇಗೋ ನೀನು ನೀರ್ಗಾ ಕಾಯ್ತಾ ಇದೀಯ ಈ ಯಜ್ಞಾನೂ ನೀರ್ಗಾಗೆ ಗುರುಜಿ ಪುರಪ್ರವೇಶ ಆದ್ಮೇಲೆ ಪರ್ಜನ್ಯ ಯಜ್ಞಾನೂ ಮಾಡ್ತಾರೆ ಅಲ್ಲದೆ ಗುರುಜಿ ಬರಗಾಲ ಪ್ರದೇಶದಲ್ಲಿ ಗೋಶಾಲೆಗಳನ್ನು ಪ್ರಾರಂಭಿಸುತ್ತಿದ್ದಾರೆ ಇದು ನಮ್ಮ ಗುರುಗಳ ಗುರುಗಳ ಗುರು ಮಹಾರಾಜರ ಸಮಾಧಿಯ ಮೃತ್ತಿಕೆ ಇದು ಬರಗಾಲ ಪೀಡಿತ ಭೂಮಿಯ ಒಂದು ಅಂಶ ನಮ್ಮ ಗುರುಗಳ ಪವಿತ್ರ ಚರಣಗಳು ಸೋಕಿದೊಡನೆ ಬತ್ತಿರೋ ಈ ಭೂಮಿ ಹಸುರಿನಿಂದ ನಳನಳಿಸುತ್ತೆ ಗೋವಿಂದರಾವ್ ಇಂದಿನ ಪರಿಸ್ಥಿತಿಯಲ್ಲಿ ಯಜ್ಞ ಗೋರಕ್ಷಣೆಗಿಂತ ಮನುಷ್ಯನ ಪ್ರಾಣ ರಕ್ಷಣೆ ಮುಖ್ಯ ಅಲ್ವೇ ಒಪ್ಪತ್ತೀನಿ ಸಾಹೇಬ್ರೆ ನೀವು ಹೇಳ್ತಿರೋದ್ರಲ್ಲಿ ನಿಜ ಇರಬಹುದು ಆದ್ರೆ ನಿಮ್ಮ ಅಂತರಾಳದಲ್ಲಿ ಗೋವುಗಳ ಬಗ್ಗೆ ಅಷ್ಟೇ ಶ್ರದ್ಧೆ ಇದೆ ಈ ಶ್ರದ್ಧೆನೆ ನಮ್ಮ ದೇಶನ 6000 ವರ್ಷಗಳಿಂದ ಕಾಪಾಡ್ತಾ ಬಂದಿದೆ ನೀರಿಲ್ಲ ಅಂತ ಕಾಣುತ್ತೆ ಏನು ಪ್ರಯೋಜನ ಇಲ್ಲ
ಸಾಹೇಬ್ರೆ ನಿಮಗೆ ನಾವು ನೀರು ಹುಡುಕೊಡ್ತೀವ್ರಿ. ನೀವು ನೀರು ಹುಡುಕೊಡ್ತೀರಾ? ಹೌದ್ರಿ ಸಾಹೇಬ್ರೆ. ನಿಮ್ಗೆ ಸರಿಯಾಗಿ ಕಣ್ಣೇ ಕಾಣಲ್ಲ ಸಾಹೇಬ್ರೆ. ನೀರ ಭೂಮಿ ಒಳಗಿರ್ತದ್ರಿ, ಅದು ಚಲೋ ಕಣ್ ಕಾಣೋದಕ್ಕೆ ಸದಾ ಕಾಣಂಗಿಲ್ರಿ ಸಾಹೇಬ್ರೆ. ಯಾರಿವರು? ಅವರು ನೀರು ತೋರ್ಸಾರ ಸರ್, ಕೊನೆ ಬಾಯಿ ತೋಡಿ 20 ವರ್ಷ ಆಯ್ತು ಸರ್. ಹುಚ್ಚಿದ್ದಂ ಸಾಹೇಬ್ರೆ, ಇವನ್ನೇನ್ ಕೇಳ್ತೀರಿ? ಹಾ, ಏನಂದಿ? ಹುಚ್ಚ ಅಂದಿ? ನಿಮ್ಮ ಅಪ್ಪ ಹುಚ್ಚಿರ್ಬೇಕು. ನಾಯಿ ನನ್ನ ಮಗನೇ. ನಿಲ್ಲಿಸ್ರ, ಬಿಟ್ಬಿಡ್ರ ಅವನ. ಬನ್ನಿ. ನಿಮ್ಗೆ ನಿಜಕ್ಕೂ ನೀರು ಹುಡ್ಕೋಕ್ ಬರುತ್ತಾ ಸಾಹೇಬ್ರೆ? ನೀವು ನಮಗೆ ಸರಿಯಾಗಿ ಹೇಳಿದ್ರೆ ಹುಡುಕೊಡ್ತೀವ್ರಿ. ಸಾಲ್ ವೇಸ್ಟ್ ಆಫ್ ಟೈಮ್ ಸರ್, ಇಲ್ಲೆಲ್ಲೂ ನೀರಿಲ್ಲ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ? ಇಷ್ಟೊಂದು ನೀರಿಲ್ಲದ ಬಾವಿ ತೋಡಿದ್ವಿ, ಇನ್ನೊಂದು ಬಾವಿ ತೋಡೋದ್ರಲ್ಲಿ ಗಂಟೆನ ಹೋಗುತ್ತೆ. ಅಲ್ಲಿ ನೀರು ಇರುವುದೇ ಸಾಬ್ರಿ. ವಾಟ್ ಯು ಥಿಂಕ್ ರಾಸ್? ದಿಸ್ ಇಸ್ ಸಾಲಿಡ್ ರಾಕ್ ಸರ್. ನನಗೆ ಅನ್ಸುತ್ತೆ ಇಲ್ಲಿ ನೀರಿಲ್ಲ ಅಂತ. ಐ ಶೋ ನೀವು ಹೇಳಿದ್ರೆ ಡ್ರಿಲ್ಲಿಂಗ್ ಶುರು ಮಾಡಿಸ್ಬಿಡ್ತೇನೆ.
I think we should give it a try. Jared, quickly a cow. ಕಲ್ಯಾಣಕ್ಕಾಗಿ ಜನ್ಮ ತಾಳಿರುವ ಗೋವುಗಳು ಸತ್ತರೆ ಸಾಯಿಲಿಯನ್ನು ಕೂಗು ಕೇಳಿ ಬರುತ್ತಿರುವುದು ಅತ್ಯಂತ ಶೋಚನೀಯವಾಗಿದೆ. ಮೇವಿನ ಅಭಾವ ಎಲ್ಲೆಲ್ಲೂ ಇರುವುದರಿಂದ ಗೋವುಗಳು ನರಳುತ್ತಿವೆ. ಹಸಿವಿನಿಂದ ಕಂಗಾಲಾಗಿರುವ ಗೋವುಗಳು ಹುಲ್ಲು ಕೇಳುತ್ತವೆ. ಆದ್ದರಿಂದ ಇಂಥ ಹಸುಗಳೇ ನಮಗೆ ಬೇಡ ಎಂದು ಹೇಳುವುದು ಮೂರ್ಖತನದ ಪ್ರಮಾವತಿ. ಈ ಮಾತು ನಾಳೆ ಮನುಷ್ಯನಿಗೂ ಅನ್ವಯಿಸುವುದಿಲ್ಲವೆಂದು ಯಾವ ವಿಶ್ವಾಸದಿಂದ ಹೇಳಲು ಸಾಧ್ಯ? ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ, ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಯಾರು ಗೋವಿನಂತಹ ಪವಿತ್ರ ಪ್ರಾಣಿಯನ್ನು ಜೀವ ಸಹಿತ ಇಡಲು ಇಷ್ಟಪಡುವುದಿಲ್ಲವೋ ಅವರಿಗೆ ಮಾನವ ಜಾತಿಯ ಮೇಲೆ ಹೇಗೆ ತಾನೇ ಸಹಾನುಭೂತಿ ಬಂದೀತು? ಭಗವಂತನ ಸೃಷ್ಟಿ ಕೇವಲ ಮನುಷ್ಯನಿಗೆ ಮಾತ್ರ ಸೀಮಿತವಾಗಿಲ್ಲ. ಪಶು ಪಕ್ಷಿ ಕೀಟಾದಿ ಜೀವ ಜಂತುಗಳಿಗೂ ಬಾಳಲು ಮಾನವನಷ್ಟೇ ಹಕ್ಕಿದೆ. ಇನ್ನು ಪ್ರಾರಂಭಿಸಿ. ಸತ್ವಾಯ ಬ್ರಹ್ಮಣ ವಂದಮಾನ ಸದಾಶಾಸ್ತೇಜಮಾನೋ ಹವಿರ್ಭಿ ಅಯಡಮಾನೋ ವರುಣೇ ಹವೋ ದುರುಷಗೋ ಸಮಾನಾಯ ಪ್ರಮೋಷೇ ಸ್ವಾಹ. ಓಂ ತತ್ವಾಯ ಬ್ರಹ್ಮಣ ವಂದಮಾನ ಸದಾಶಾಸ್ತೇಜಮಾನೋ ಹವಿರ್ಭಿ ಅಯಡಮಾನೋ ವರುಣೇ ಹವೋ ದುರುಷಗೋ ಸಮಾನಾಯ ಪ್ರಮೋಷೇ ಸ್ವಾಹ. ಬ್ರಹ್ಮಣ ವಂದಮಾನ ಸದಾಶಾಸ್ತೇಜಮಾನೋ ಹವಿರ್ಭೇ ಅಹೇಡಮಾನೋ ವರುಣೇ ಹವೋದ್ಯುರುಷಗೋ ಸಮಾನಾಯ ಪ್ರಮೋಷೇ ಸ್ವಾಹ. Thank you.
ಏರ್ ಕಮಡೋರ್ ರವಿ ಮಲ್ಹೋತ್ರಾ, ಇವತ್ತು ನೀವು ವಿಸ್ಕಿ ಕುಡಿಬೇಡಿ, ಇದನ್ ಕುಡಿರಿ, ಮೋಸ್ಟ್ ಇಂಟಾಕ್ಸಿಕೇಟಿಂಗ್ ಡ್ರಿಂಕ್. ವಾಟ್ ದಿ ಹೆಲ್ ಇಸ್ ದಿಸ್? ಕಂಟ್ರಿನಾ? ಇದು ಅಮೃತ, ಭೂಮಿಯಿಂದ ಉಕ್ಕಿ ಬಂದ ಅಮೃತ, ಎಲಿಕ್ಸಿರ್ ಫ್ರಮ್ ಮದರ್ ಅರ್ತ್. ಇದಕ್ಕೋಸ್ಕರ ಎಷ್ಟು ಹೊಡೆದಾಡಿದ್ರು ಗವರ್ನಮೆಂಟ್ ಕೊನೆವರೆಗೂ ಸ್ಯಾಂಕ್ಷನ್ ಮಾಡಲಿಲ್ಲ. ಅಪ್ಪ, ಒಬ್ಬ ಹುಚ್ಚ ಕಣ್ಣು ಕಾಣದೆ ಹೋದ್ರು ಭೂಮಿಯಲ್ಲಿ ನೀರು ಹುಡುಕ್ದ, ಕುಡಿ ರಾಹುಲ್. ಫ್ರಮ್ ಮೈ ವೆರಿ ಫಸ್ಟ್ ವೆಲ್, ಲೆಟ್ಸ್ ಥಿಂಕ್ ಟು ದಟ್. ಥ್ಯಾಂಕ್ ಯು. ಚೀರ್ಸ್. ಬಹಳ ಸಿಹಿ ಆಗಿದೆ. ನೀನೇನೇ ಹೇಳು, ಇದೆಲ್ಲ ಗುರು ಮಹಾರಾಜ್ ಜಿ ಅವರ ಪವಾಡ. ನೀನ್ ಚಂದ ಸಾಬ್, ನೀ ಭಜನೆ ಪೂಜೆಯಿಂದ ನೀರ್ ತರಕ್ಕಾಗಲ್ಲ, ನೀರ್ ಬಂದಿದ್ದು ಸತೀಶ್ ಚಂದ್ರ ಮಹಾರಾಜ್ ಜಿ ಅವರ ಪ್ರಯತ್ನದಿಂದ. ರೂಪಾಯಿಗೆ ಕಿಲೋ ಜೋಳ ಮಾರಿ. ಹಿಂದೆ ಸರಿ, ಮುಂದೆ ಬಾ. ಅಯ್ಯೇ ಹಜರತ್. ಹಾ ಡಾಲು. ಪೂರಿ ದುಕಾನ್ ಉಡಾಲಿ ಜಾಯ ತರೀಕಾ ಠೀಕ್ ನೀ, ನಾ ಕಂಪ್ಲೇಂಟ್ ಮಾಡ್ತೀನಿ. ಭೀಮೋಜಿಯವರು ಬ್ಲಾಕ್ನವರಿಂದ ಜೋಳ ಬಿಡಿಸಿ ಕಂಟ್ರೋಲೇಟ್ಗೆ ಕೊಡಿಸ್ತಾ ಇದಾರೆ ಸರ್. ಅಂತೂ ಬೇಡ್ರಿ ಪಕ್ಕಾ ಮಾಡ್ಕೊಂಡ್ರು ಸರ್. ಸಾಬ್ ದುಕಾನ್ ಪೂರ ಲೂಟಿ ಮಾಡಿದ್ದಾರೆ ಸಾಬ್, ದಯವಿಟ್ಟು ನಿಲ್ಸಿ ನೋಡಿ ನೋಡಿ ಸಾಹೇಬ್ರೆ, ನೋಡಿ ನೋಡಿ ಸಾಹೇಬ್ರೆ, ನೋಡಿ ನೋಡಿ ಸಾಹೇಬ್ರೆ, ನಿಲ್ಸಿ ಒಂದ್ ನಿಮಿಷ ನೋಡಿ ನೋಡಿ. ಶುರುವಿನಲ್ಲಿ ಎಲ್ಲಾ ಮೂಮೆಂಟ್ಸ್ ಪೀಸ್ಫುಲ್ ಆಗಿರುತ್ತೆ ಸರ್, ಅದ್ರ ಗಲಾಟೆ ಆಗೋ ಹೆಚ್ಚು ತಿಳಿಯೋಲ್ಲ. ಗಂಗಾಧರ ಸ್ವಾಮಿ ಒಂದು ಪಿಟಿಷನ್ ತಂದಿದ್ದಾರೆ. ಇವತ್ತು ಟೈಮ್ ಇಲ್ಲ, ನಾಳೆ ಸಂಜೆ 4 ಗಂಟೆಗೆ ಬರುತ್ತೆ. ನೀವು ನಿಮ್ ಜವಾಬ್ದಾರಿ ತಿಳ್ಕೊಂಡು ಮಾತಾಡಿ ಮಿಸ್ಟರ್ ಚಂದ್ರ. ನೀವಿಂಥ ಪ್ರಸಂಗ ಹಿಂದೆಂದು ಎದುರಿಸಲಿಲ್ಲ ಅಂತ ಹೇಳ್ತಾ ಇದ್ದೇನೆ. ಜನ ತಡೀರಿ, ಇಲ್ಲ ಅಂದ್ರೆ ಗಲಾಟೆ ಆಗುತ್ತೆ. ಇಟ್ ಇಸ್ ಎ ಲಾ ಅಂಡ್ ಆರ್ಡರ್ ಸಿಚುಯೇಷನ್. ನಾಟ್ ಯಟ್ ಒನ್ ಮಿಸ್ ನಾಗರಾಜ್. ಐ ವಿಲ್ ಎಕ್ಸ್ಕ್ಯೂಸ್ ಮಿ. ಓಕೆ ಸರ್, ಬಟ್ ಪ್ಲೀಸ್ ರಿಮೆಂಬರ್ ಇಟ್, ಊರಿನಲ್ಲಿ ಏನಾದರೂ ಗಲಾಟೆ ಆದ ನಾ ಜವಾಬ್ದಾರನಲ್ಲ. ಗಂಗಾಧರ ಸ್ವಾಮಿ, ನೀವು ನಾಳೆ 4 ಗಂಟೆಗೆ ಬಂದ್ಬಿಡಿ. ಏನು ಗಲಾಟೆ ಸಾಹೇಬ್ರೆ? ಇದೇನು ಅನ್ಯಾಯ, ಅವ್ರ ಅಂಗಡಿಗಳ ಲೂಟಿ ಮಾಡ್ತಾರೆ. ಹೌದು ಸಾಹೇಬ್ರೆ. ಲೂಟಿ? ನಮ್ಗೇನು ಇನ್ಫಾರ್ಮೇಶನ್ ಇಲ್ವಲ್ಲ ಸಾಹೇಬ್ರೆ. ವ್ಯಾಪಾರಸ್ಥರು ಸತ್ತೋಗ್ತಿದ್ದಾರೆ. 1 ರೂಪಾಯಿ ಖರೀದಿ ನೀಡಿದ್ರವಾಗ ಮಾರೋದು ಹೇಗೆ? ಮಾರೋದು? ನಿಮ್ಮ ಗೋಡೌನ್ ನಲ್ಲಿ ಮಾರೋಕ್ ಧಾನ್ಯ ಇಲ್ಲಿದೆ, ಮಾರಲಿಲ್ಲ, ಅದಕ್ಕೆ ಮಾರಿಸ್ತಾ ಇದ್ದಾರೆ. ಸಾಹೇಬ್ರೆ, ನೀವು ತಪ್ಪು ಮಾಡ್ತಿದ್ದೀರ, ನಾವೆಲ್ಲ ಮುಂತಿಗಳು ತೋಕೇವೆ. ಏನ್ ಮರಯ್ಯ ಹೇಳಿದ ಮಾಡ್ರಂಗೆ? ಏನ್ ಯಾವನ್ ಮಾತು ಕೇಳಲ್ವಲ್ಲ ನಾನು. ಸರಿ ಅಂತ ನೀನು ಅಲ್ಲೇ ಹೋಗೋಣ ಬನ್ನಿ. ಸರಿ ಎಲ್ಲಿಂದ ಬರ್ತಾ ಇದ್ದೀರಾ? ಚಾಂಬೋಳ್ ಸಾಹೇಬ್ರೆ.
ಎಲ್ಲಿ ಹೋಗ್ತಿದ್ದೀರಲ್ಲ? ಊರಿಗೆ ಸಾಹೇಬ್ರ. ಯಾಕೆ? ಹಳ್ಳಿಯಲ್ಲಿ ಊಟಕ್ಕೆ ಏನೂ ಸಿಗ್ತಾ ಇಲ್ಲ, ಆ ಊರಿನಲ್ಲಿ ರೂಪಾಯಿಗೆ ಒಂದು ಕಿಲೋ ಜೋಳ ಕೊಡ್ತಾರಂತೆ, ಅದ್ರ ಸಲುವಾಗಿ ಊರಿಗೆ ಹೋಗ್ತಾ ಇದ್ದೀನಿ. ನಿಜ ಭೀಮೋಜಿ ಅವ್ರ ಕರಾಮತ್ತು ಹಳ್ಳಿ ಹಳ್ಳಿಗೆ ಹಬ್ತಾ ಇದೆ. ಹೌದು ಸಾಹೇಬ್, ನಮ್ಮ ಹೆಂಗಸರು ಒಂದ್ ರೂಪಾಯಿ ಕಿಲೋ ಇಂದ 4 ಕಿಲೋ ತಗೊಂಡ್ ಬಂದ್ರು. ಸತೀಶ್ ಅವ್ರ ಅಲ್ರಿ, ಅಲ್ಲಿ ಫುಡ್ ರೈಟ್ಸ್ ಆಗ್ಲಿಕ್ಕೆ ಹತ್ತಿದ್ರು ನೀವು ನನಗೆ ಇನ್ಫಾರ್ಮೇಶನ್ ಕೂಡ ಕೊಡ್ಲಿಲ್ಲ. ಫುಡ್ ರೈಟ್ಸ್ ಸರ್, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್. ಜಿಲ್ಲೆನ ಬರಗಾಲ ಪೀಡಿತ ಅಂತ ಡಿಕ್ಲೇರ್ ಮಾಡಿಸಿ, ಮತ್ತೆ ಆದಷ್ಟು ಬೇಗ ಎಮರ್ಜೆನ್ಸಿ ಫುಡ್ ಸ್ಟಾಕ್ಸ್ ಕಳಿಸಿ. ನಿಮಗೆ ಗೊತ್ತು ಇದು ಯಾಕೆ ಆಗೋದಿಲ್ಲ ಅಂತ? ಅದಕ್ಕೆ ನಾನೇನ್ ಮಾಡ್ಲಿ? ನೀವು ನಾಗರಾಜನ ಮೇಲೆ ಎಲ್ಲ ಬಿಟ್ಬಿಡಿ, ಅವನೆಲ್ಲ ನೋಡ್ಕೊತಾನೆ. ನಾಗರಾಜ್ ಮೇಲೆ ಹೇಗ್ ಬಿಡ್ಲಿ ಸರ್? ಅವರು ಆ ವ್ಯಾಪಾರಿಗಳ ಜೊತೆ ಶಾಮೀಲ್ ಆಗಿದ್ರೆ ಮಾಡ್ರಿ. ಏನಾಗ್ಬೇಕಾಗಿದೆ ನಿಮ್ಗೆ? ನಾನು ಮುಂದೆ ಹಾಗೆ ಅನಾಜ್ ಎಲ್ಲ ಮುಚ್ಚಿಟ್ಟಿಲ್ಲ, ಬೋರ್ಡನ್ ತೆರೆದು ಎಲ್ರಿಗೂ ಹಂಚ್ತಾ ಇದ್ದೇನೆ. ಬೇಕಾದ್ರೆ ನೀವೇ ನೋಡ್ಕೋ ಹೋಗಿ, ಇನ್ನು 4 ಚೀಲ ಉಳಿದಿದೆ. ರಂಗ, ಎಲ್ರಿಗೂ ಜೋಳ ಹಂಚ. ಗದ್ದ ಮಾಡಬೇಡಿ, ಗದ್ದ ಮಾಡಬೇಡಿ. ಎಲ್ರು ಸಾಲ ನಿಲ್ರಿ, ಸಾಲ ನಿಲ್ರಿ. ಹಿಂದೆ ಹಿಂದಿರಿಪ್ಪಾ, ಸರ ಸಾಲ ನಿಲ್ರಿ. ನೋಡಿ, 4 ಚೀಲ ಮಿಕ್ಕಿವೆ, ಎಲ್ರಿಗೂ ಒಂದೊಂದು ಕಿಲೋ ಬರುತ್ತೆ. ಎಲ್ಲ ಸಾಲ ಕೊಡ್ರಿ, ಹಿಂದೆ ಹಿಂದೆ ಬರ್ರಿ, ಹಿಂದೆ ಬರ್ರಿ. ಯಾರು ಗದ್ದ ಮಾಡಬೇಡಿ ಗುರುದಾಸ್. ಇನ್ ಮುಂದೆ ಬಾಪತ್ತಮ್ಮ, ಹಿಂಗಾಯ್ತು. ಈ ಗಂಡಾದ್ರ ಸ್ವಾಮಿ ತನ್ನ ಹಳೆ ಆಟ ಶುರು ಮಾಡಿದ್ದಾನೆ. ಹೋಗಿ ನಮ್ಮ ಮಂದಿನೆಲ್ಲ ಕರ್ಕೊಂಬ, ತೋರಿಸ್ತೀನಿ ಅವನಿಗೊಂದು ಕೈನ. ಏನ್ ಮಾಡ್ಲತ್ತೀರಿ ಭೀಮೋಜಿ? ನೀವೇನ್ ಹೇಳ್ತಾರೋ ಅದೇ ಮಾಡತ್ತೀನಿ. ಜೋಳನ ಎಲ್ರಿಗೂ ಹಂಚನಿ. ಆಹಾ, ಅವರೆಲ್ಲ ನಿಮ್ಮ ಮಂದಿನ ಇರ್ಬೇಕು. ಆ ದಿನ ಭೂತಾನ ಮಾಡ್ದಂಗೆ ಈಗಲೂ ಮಾಡ್ಲಾತಿರ್ಬೇಕು. ನೀನು ಸಂಶಯ ಇದ್ರೆ ಗೋಡನ ನೋಡ್ಕೊರಿ. ನಾನು ಗಂಗಾಧರ್ ಸ್ವಾಮಿ ಮಾತಾಡೋದು. ಭೀಮೋಜಿ ಬಹಳ ಗದ್ದ ನಡ್ತಾನೆ, ಗೋಡನ್ ಲೂಟಿ ಮಾಡ್ಲಿಕ್ಕೆ ಆತಾನೆ. ಆದಷ್ಟು ಬೇಗ ಪೊಲೀಸರು ಕರ್ಕೊಂಡ್ ಬರ್ಬೇಕು ಸ್ವಾಮಿ. ಹೌದು, ಬೇಗ ಬರ್ಬೇಕು. ಕಾಯ್ತಿರ್ತೇನೆ. ಅವಶ್ಯಕತೆ ಏನಿಲ್ಲ ಮಿಸ್ಟರ್ ಭೀಮೋಜಿ, ನೀವು ಹೋಗ ವ್ಯಾನ್ ಅಲ್ಲಿ ಕೂತ್ಕೋಬಹುದು. ನಾಗರಾಜ್, ಆರ್ ಯು ಅರೆಸ್ಟಿಂಗ್ ಹಿಮ್? ಯೆಸ್ ಆಫ್ ಕೋರ್ಸ್. ವಾಟ್ ಗ್ರೌಂಡ್ಸ್? ಫಾರ್ ಡಿಸ್ಟರ್ಬಿಂಗ್ ದ ಪೀಸ್. ಇಸ್ ಇಟ್ ವೆರಿ ನೆಸೆಸರಿ? ನೀವು ಇವರು ಹೊಸಬರು ಸರ್, ಇವರು ನೀವಾಗ ಅರೆಸ್ಟ್ ಮಾಡದೆ ಹೋದ್ರೆ ನಾಳೆ ಪೊಲೀಸ್ನವ್ರು ಫೈರ್ ಮಾಡಬೇಕಾಗುತ್ತೆ. ಮತ್ತೆ ಈಗ ಅವರನ್ನು ಜೈಲಿಗೆ ಕಳಿಸಿದ್ರೆ ಜನ ಇನ್ನಷ್ಟು ರೊಚ್ಚಿಗೆಡ್ತಾರೆ. ಸಾಹೇಬ್ರೆ, ನನ್ನ ಜೈಲಿಗೆ ಹೋಗ್ಲಿಕ್ಕೆ ಬಿಡ್ರಿ ಸಾಹೇಬ್ರೆ. ಸಿದ್ಧಾಂತಕ್ಕೆ ಲಡಾಯಿನಲ್ಲಿ ಹೀಗೆ ಹಾಗೆ ಆಗೋದೇ ನೋಡ್ರಿ. ನಾ ಏನ್ ಮಾಡೀನಿ ಎಲ್ಲ ಗರೀಬ್ ಜನತಾಗೋಸ್ಕರ, ಮತ್ತೀಗ ಜೈಲ್ಗೆ ಹೋಗೋದು ಕೂಡ ಗರೀಬ್ ಜನತಾಗೋಸ್ಕರ. ಜೈ ಹಿಂದ್.
ಹಲೋ ಚಂದ್ರ. ಮಾರ್ನಿಂಗ್ ಸರ್. ಭೀಮೋ ಜನ ಯಾಕೆ ಅರೆಸ್ಟ್ ಮಾಡ್ತಿದ್ರಿ? ಎಸ್ ಪಿ ಅವ್ರು ಅರೆಸ್ಟ್ ಮಾಡಿದ್ರು ಸರ್, ಫಾರ್ ಬ್ರೀಚ್ ಆಫ್ ಪೀಸ್. ಹೋಮ್ ಮಿನಿಸ್ಟರ್ ಉದ್ಧವ್ ನಾರಿಂದ ಆರ್ಡರ್ ಬಂತು ಅಂತ ಕಾಣುತ್ತೆ. ಏನ್ ಅರ್ಥವಿಲ್ಲದ ಮಾತಾಡ್ತಾ ಇದ್ದೀರಾ? ಸಂಜೆ ಒಳಗೆ ಅವ್ರನ್ನ ಬಿಡುಗಡೆ ಮಾಡಬೇಕು. ಎಸ್ ಸರ್, ನಾನು ಈಗಲೇ ರಿಲೀಸ್ ಮಾಡ್ತೀನಿ ಸರ್. ನೀವು ಪಾಲಿಟಿಕ್ಸ್ ಹೇಗೆ ಬಂದ್ರಿ? ಓ, ಅದೊಂದು ಬಹಳ ದೊಡ್ಡ ಕತೆ ಸಾಹೇಬ್ರೆ. ನಾ ಮುಂಬೈನ ಆಗಿದ್ದಾಗಿನ ಮಾತು. ಓ, ನೀವು ಬಾಂಬೆಲ್ಲೂ ಇದ್ರಾ? ಹಾ ಹೌದು ಸಾಹೇಬ್ರೆ, ನಾ ಸಣ್ಣವನಿದ್ದಾಗ ಕಳ್ತನ ಮಾಡಿ ಮುಂಬೈಗೆ ಓಡೋದೆ. ಅಲ್ಲಿ ಒಂದು ಉಡುಪಿ ಹೋಟ್ಲಲ್ಲಿ ಕೆಲ್ಸಕ್ಕೆ ಸೇರಿದೆ. ಮಾಣಿಯಾಗಿ ಕೆಲ್ಸ ಮಾಡ್ತಾಳೆ. ರಾತ್ರಿ ಹೊತ್ತು ನೈಟ್ ಸ್ಕೂಲ್ ನಲ್ಲಿ ಓದ್ತಾನೂ ಇದ್ದೆ. ಆದ್ರೆ ಹೋಟೆಲ್ ಮಾಲೀಕ ಪಕ್ಕ ಬದ್ಮಾಷ್ ಇದ್ದ ಸಾಹೇಬ್ರೆ. ಯಾರಿಗೂ ಬಿ ಸರಿಯಾಗಿ ಸಂಬಳನೇ ಕೊಡ್ತಿರ್ಲಿಲ್ಲ ನೋಡ್ರಿ. ಅದಕ್ಕೆ ಒಂದು ಯೂನಿಯನ್ ಕಟ್ಟಿದೆ. ಯೂನಿಯನ್ ಕಟ್ಟದೆ ಕೆಲಸ ಕಳ್ಕೊಂಡೆ. ಆಮೇಲಿಂದ ಅಲ್ಲಿ ಇಲ್ಲಿ ಅಲ್ಕೊಂಡು ತಿರ್ಕೊಂಡು ಕಾಲ ಕಳೀತಾ ಇದ್ದೆ ನೋಡ್ರಿ ಸರ್. ಆದ್ರೆ ಅಲಿತಾ ಇದ್ನಲ್ಲ ಅಂತ ಸುಮ್ಗಿರೋದೇನು ಅಂತ ಬಿ ಎ ಮಾಡ್ಕೊಂಡೆ. ಇಲ್ಲಿ ನಮ್ಮಪ್ಪ ಕುಡಿದು ಸತ್ತ. ವಾಪಸ್ ಬರ್ಬೇಕಾಯ್ತು ಸರ್. ಸುಮ್ಗೆ ಕುಂಡ್ರೋದೇನು ಅಂತ ಎಲ್ ಎಲ್ ಬಿ ಮಾಡ್ದೆ. ಸ್ವಲ್ಪ ದಿನ ವಕೀಲಿನೂ. ಆಮೇಲಿಂದ ಲೀಡರ್ ಅಂತೂ ನಿಮ್ಮ ಜೀವನ ಬಹಳ ಕಲರ್ಫುಲ್ ಆಗಿದೆ ಭೀಮೋಜಿ ಅವರೇ. ಇದೇನ್ ಕಂಡ್ರಿ ಸಾಹೇಬ್ರೆ, ಇನ್ನ ಕಲರ್ಫುಲ್ ಆಗೋ ಕಾಲ ಮುಂದ್ ಬರ್ತದ ನೋಡ್ರಿ. ಅವ್ರು ನನ್ನ ಜೈಲ್ಗೆ ಹಾಕಕ್ ಮುಂಚೆನೆ ತಾವು ಬಂದು ಬಿಡಿಸ್ಬಿಟ್ರಲ್ಲ ಸಾಹೇಬ್ರೆ. ಅಚ್ಚಾ ಸಾಹೇಬ್ರೆ, ನಾನೀಗ ಊರಿಗೆ ಹೋಗಿ ಸಿ ಎಂ ಗೆ ನೋಡ್ ಬರ್ತೀನಿ. ಶುಕ್ರಿಯಾ ಸಾಹೇಬ್. ನಮಸ್ಕಾರ. ಸಲಾಂ. ಶರಣ್ ರೀ ಭೀಮೋಜಿ ಅವರೇ. ಹಾ ಶರಣ್ ರೀ. ठीक है आपकी मेहरबानी साहब. ನಾನು ರುದ್ರಪ್ಪನ್ನ ಮಂತ್ರಿಮಂಡಲದಿಂದ ತೆಗಿಬೇಕು ಅಂತಿದ್ರೆ ನಮ್ಮ ಪಾರ್ಟಿ ಹೈಕಮಾಂಡ್ ಇನ್ನೂ ಇಬ್ರು ರುದ್ರಪ್ಪನ ಕಡೆಯವರನ್ನು ತಗೋಬೇಕು ಅಂತ ಬಹಳ ಒತ್ತಾಯ ಮಾಡ್ತಿದಾರಲ್ಲ ಭೀಮೋಜಿ. ಹಂಗಾರೆ ನೀವೇನ್ ಮಾಡಬೇಕು ಅಂತಿದ್ದೀರಿ ಸರ್? ಆದ್ರೆ ನೀನ್ ಮಾಡಿದ ಗಲಾಟೆ ಹರತಾಳ ನಮಗೇನು ಪ್ರಯೋಜನ ಆಗ್ಲಿಲ್ವಲ್ಲ ಭೀಮೋಜಿ. ಅಷ್ಟಲ್ಲೇ ನಾನು ಹಿಡಿದಾಕ್ಬಿಟ್ನಲ್ಲ ಆ ರುದ್ರಪ್ಪನ ಚಮಚ. ಜಿಲ್ಲೆಯಲ್ಲಿ ರುದ್ರಪ್ಪನಿಗೆ ಪರಿಸ್ಥಿತಿ ಬೀಡಾಯಿತೋ ಹಾಗಾಗಬೇಕು. ಅವನೇ ರಾಜೀನಾಮೆ ಕೊಡೋ ಹಾಗಾಗಬೇಕು. ಸಾಹೇಬ್ರೆ, ಈಗಲೂ ನಿಮ್ ಕಬೂಲಿ ಇದ್ರೆ ನಮ್ ಜಿಲ್ಲಾದಾಗ ಜನರನ್ನ ದಂಗೆ ಎಬ್ಬಿಸ್ಬಿಡ್ತೇನೆ. ದಂಗೆ ಆಗಬೇಕು, ಆದ್ರೆ ಮತಿ ಗಲಭೆ ಆಗಬಾರದು. ಅರೆ 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 ಯಾ ಸಾಹೇಬ್ರೆ, ನಾನು ನಮ್ ಜಿಲ್ಲೆಯನ್ನಾಗಿ ಅಷ್ಟು ಹಲ್ಕ ಆಗ್ಲಿಕ್ಕೆ ಆಗ್ತದ ಸಾಹೇಬ್ರೆ? ಇದೊಂದು ನೀವು ಮಾಡಿ ಕೂಡ್ಲೆ ಕೆನಾಲ್ ಪ್ರಾಜೆಕ್ಟ್ ಪ್ರಾರಂಭಿಸ್ಬಿಡ್ತೀನಿ. ಸಾವಿರಾರು ಬರಗಾಲ ಪೀಡಿತ ಜನಕ್ಕೆ ಕೆಲಸ ಕೊಟ್ಟ ಹಾಗಾಗತ್ತೆ. ಆದ್ರೆ ನೀವು ದಿಲ್ಲಿಯಿಂದ ಬರೋದ್ರಾಗೆ ಕೆಲಸ ಖತಮ್ ಅಂತ ತಿಳಿಯಿರಿ. ಹಾ, ಗುಂಡಾಡಿಸ್ತೀನಿ. ಚಾಯ್ ಬನ್ನ ಬಾಯ್, ಸ್ಟ್ರಾಂಗ್ ಚಾಯ್. ಏನ್ರಿ ಚಾಯ್ ಇಷ್ಟ ತಣ್ಣಗಾಗ ಹೇಳಿದೇನು? ನಾವು ಬಂದಿರದಾಗ ಗುಂಡಾಡ್ಸದಂತ. ಯಾರ್ ಪೊಲೀಸರು? ಅಲ್ಲ ಅಲ್ಲ, ಒಬ್ಬ ಅಂಗಡಿ ಸಾಹೇಬ ಆಡ್ಸದಂತ. ಇಬ್ಬರು ಮೂವರು ಸತ್ರು. ಇಬ್ಬರು ಮೂವರು ಸತ್ರು? ನಡೀರಿ ಹೋಗೋಣ. ನಾನು ಬರ್ತೇನೆ, ನಡೀರಿ. ನಡೀರಿ.
फिर आ गया साले। आज बताएंगे सालों को ನನ್ನ ತಮ್ಮ ಅಬ್ದುಲ್ ಕರೀಂ ಸಾಹೇಬ್ರೇ ಊರಿನ ನಾಗರಿಕರಲ್ಲಿ ಒಂದು ಪ್ರಾರ್ಥನೆ ನಾನು ಜಿಲ್ಲಾಧಿಕಾರಿ ಮಾತಾಡ್ತಾ ಇದ್ದೀನಿ ನಾನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮಾತಾಡ್ತಾ ಇದ್ದೀನಿ ಊರಿನಲ್ಲಿ ಯಾರು ಕೊಲೆನೂ ಆಗಿಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಊರಲ್ಲಿ ಯಾರು ಕೊಲೆನೂ ಆಗಿಲ್ಲ ದಯವಿಟ್ಟು ಸುಳ್ಳು ಸುದ್ದಿಗಳ ಕಡೆ ಲಕ್ಷ್ಯ ಕೊಡಬೇಡಿ ದಯವಿಟ್ಟು ಸುಳ್ಳು ಸುದ್ದಿಗಳ ಕಡೆ ಗಮನ ಕೊಡಬೇಡಿ ಯಾರು ಕೊಲೆನೂ ಆಗಿಲ್ಲ ಎಲ್ಲರೂ ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕಾಗಿ ವಿನಂತಿ ನಾನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮಾತಾಡ್ತಾ ಇದ್ದೀನಿ ನಾನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮಾತಾಡ್ತಾ ಇದ್ದೀನಿ ಊರಿನಲ್ಲಿ ಯಾರು ಕೊಲೆನೂ ಆಗಿಲ್ಲ ಸುಳ್ಳು ಸುದ್ದಿಗಳ ಕಡೆ ಗಮನ ಕೊಡಬೇಡಿ ಈ ಊರಿನಲ್ಲಿ ಯಾರು ಕೊಲೆನೂ ಆಗಿಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಊರಿನಲ್ಲಿ ಯಾರು ಕೊಲೆನೂ ಆಗಿಲ್ಲ ಎಲ್ಲರೂ ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕಾಗಿ ವಿನಂತಿ ನಾನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮಾತಾಡ್ತಾ ಇದ್ದೀನಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮಾತಾಡ್ತಾ ಇದ್ದೀನಿ ಊರಿನಲ್ಲಿ ಯಾರು ಕೊಲೆನೂ ಆಗಿಲ್ಲ ಊರಿನಲ್ಲಿ ಯಾರು ಕೊಲೆನೂ ಆಗಿಲ್ಲ ದಯವಿಟ್ಟು ಸುಳ್ಳು ಸುದ್ದಿಗಳ ಕಡೆ ಗಮನ ಕೊಡಬೇಡಿ ಎಲ್ಲರೂ ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕಾಗಿ ವಿನಂತಿ ಎಲ್ಲರೂ ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕಾಗಿ ವಿನಂತಿ ನಾನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮಾತಾಡ್ತಾ ಇದ್ದೀನಿ ನಾನು ಜಿಲ್ಲಾ ಅಧಿಕಾರಿ ಮಾತಾಡ್ತಾ ಇದ್ದೀನಿ ಊರಿನಲ್ಲಿ ಯಾರು ಕೊಲೆನೂ ಆಗಿಲ್ಲ ಯಾರು ಕೊಲೆನೂ ಆಗಿಲ್ಲ ಯಾರು ಸುಳ್ಳು ಸುದ್ದಿಗಳ ಕಡೆ ಗಮನ ಕೊಡಬೇಡಿ Thank you.
ಆದರ್ಶ ಇವೆಲ್ಲ ನಮ್ಮ ನೆರಳಿನ ಹಾಗೆ ಕಾಯಬೇಕೆ ಹೊರತು ಬೆಂಕಿ ಹಾಕಿ ಸುಡಬಾರದು ಮಿಸ್ಟರ್ ಚಂದ್ರ. ಅಂಥದ್ರಲ್ಲಿ ಕ್ಷಣ ಕ್ಷಣ ಕುಸಿಯೋ ಈ ಅಧಿಕಾರದ ಕೋಟೆನ ಫಲ ಕಾಣದ ಆದರ್ಶದಿಂದ ಉಳಿಸ್ಕೋತೀವಿ ಅಂದ್ರೆ ಸಾಧ್ಯನೇ ಸರ್. ಈ ಫೈರಿಂಗ್ ಆರ್ಡರ್ ಸೈನ್ ಮಾಡಿ ಸರ್. ನಾಗರಾಜ್, ನನಗಂತೂ ಅದರ ಅವಶ್ಯಕತೆ ಕಾಣ್ತಾ ಇಲ್ಲ. ಈಗ ತಾನೇ ಶಾಂತಿ ಸಮಿತಿಗಳನ್ನ ಗಲ್ಲಿ ಗಲ್ಲಿಗಳಲ್ಲಿ ನಿರ್ಮಿಸಿದ್ದಾರೆ. ನಿಮ್ಗನ್ಸದಷ್ಟು ಪರಿಸ್ಥಿತಿ ಇನ್ನೂ ಹದಗೆಟ್ಟಿಲ್ಲ. ನಿಮ್ಗೆ ಬೇಕಾದ್ರೆ ಟಿಯರ್ ಗ್ಯಾಸ್, ಆಂಟಿ ರೈಡ್ಸ್ ಯೂಸ್ ಮಾಡಿ. ಇದೇನು ಮಕ್ಕಳ ಆಟ ಅಂತ ತಿಳ್ಕೊಂಡ್ರ ಮಿಸ್ಟರ್ ಚಂದ್ರ? ಇದು ಕಮ್ಯುನಲ್ ರೈಟ್ ಗೊತ್ತೇನು? ಜನ ಸರ್ಕಾರದ ಆಸ್ತಿನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಟಿಯರ್ ಗ್ಯಾಸ್ನಿಂದ ಏನ್ ಪ್ರಯೋಜನ? ಅದೆಲ್ಲ ಮಾಡಾಗಿದೆ, ಆದರೂ ಪರಿಸ್ಥಿತಿ ಹತೋಟಿಗೆ ಬಂದಿಲ್ಲ. ಪರಿಸ್ಥಿತಿ ಹತೋಟಿಗೆ ತರೋಕೆ ನಂಗೂ ತುಂಬಾ ಇಷ್ಟ ಮಿಸ್ಟರ್ ನಾಗರಾಜ್, ಆದ್ರೆ ನಿರಪರಾಧಿಗಳ ಮೇಲೆ ಗುಂಡು ಹಾರಿಸೋಕೆ ನಂಗೆ ಇಷ್ಟ ಇಲ್ಲ. ಸತೀಶ್, ರಾಹುಲ್ ಸ್ಕೂಲಿಂದ ಬಂದಿಲ್ಲ. ಬರಲಿಲ್ಲ ಮಿಸ್ಟರ್ ನಾಗರಾಜ್, ರಾಹುಲ್ ಹಸ್ ನಾಟ್ ಕಮ್ ಬ್ಯಾಕ್. ಡೋಂಟ್ ವರಿ ಮಿಸಸ್ ಚಂದ್ರ, ರಾಹುಲ್ ಬರ್ತಾನೆ. ಹೇಗೆ ಬರ್ತಾನೆ ಅವನ ಮೇಲೆ ಕಾರ್ನಲ್ಲ? ಮುನೀರನ್ ರಿಕ್ಷಾ. ಯಾವ ಸ್ಕೂಲಲ್ಲಿ ಹೋಗ್ತಾನೆ ಅವನು? ಗಾಂಧಿಗಂಜ್ ಮುನ್ಸಿಪಲ್ ಸ್ಕೂಲ್ನಲ್ಲಿ. ಗಾಂಧಿಗಂಜ್ ಕಲಾಟೆ ಆಗ್ತಿರೋದು ಅಲ್ಲೇ. ಅದ್ ಯಾಕೆ ನೀವು ಮುನ್ಸಿಪಲ್ ಸ್ಕೂಲಿಗೆ ಸೇರಿಸಿದ್ರು? ನೀವೇನ್ ಗಾಬರಿ ಆಗಬೇಡಿ ಮಿಸಸ್ ಚಂದ್ರ, ರಾಹುಲ್ಗೇನು ಆಗೋಲ್ಲ, ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಸ್ಕೂಲ್ನವರೇ ನಿಲ್ಸ್ಕೊಂಡಿರ್ಬೋದು. ನರಸಿ, ಒಂದು ಜೀಪ್ ತಗೊಂಡು ಸ್ಕೂಲ್ ಹತ್ರ ಹೋಗ್ಬನ್ನಿ. ಎಷ್ಟು ಚೆಕ್ ತುಂಬಾ ಗಲಾಟೆ ಆಗ್ತಿದೆ ಸರ್, ರಸ್ತೆ ಎಲ್ಲ ಬಂದಾಗಿದೆ, ಸ್ಕೂಲ್ ತಲುಪೋಕೆ ಆಗ್ತಿಲ್ಲ. ನೀವಿಲ್ಲೇ ಕೂತಿರಿ ಸರ್, ನಾನೇ ಆರ್ಮ್ ಡೆಸ್ಕ್ ತಗೊಂಡು ಹೋಗ್ತೀನಿ. ನಡೀರಿ, ನಾನು ಬರ್ತೀನಿ. ನಿಮ್ಮ ಜೊತೆ ನೀವು ಮುಂಚೆನೆ ಫೈರಿಂಗ್ಗೆ ಆರ್ಡರ್ ಕೊಟ್ಟಿದ್ದಿದ್ರೆ ಪರಿಸ್ಥಿತಿ ಇಷ್ಟು ಹದಗೆಡ್ತಿರ್ಲಿಲ್ಲ ಸರ್. ಮಿಸ್ಟರ್ ನಾಗರಾಜ್, ನಾನು ಹೇಳೋವರೆಗೂ ಫೈರಿಂಗ್ ಆಗಲ್ಲ. ನೀವು ಇದನ್ನ ಯಾಕೆ ಇಷ್ಟೊಂದು ಪ್ರೆಸ್ಟೀಜ್ ಇಶ್ಯೂ ಅಂತ ತಗೋತಿದ್ರಿ? ನಾನು ಈ ಮಾತುಗಳನ್ನೆಲ್ಲ ದಯವಿಟ್ಟು ಆಮೇಲೆ ಮಾತಾಡಿ. ಈಗ ನಡೀರಿ, ಹೋಗಿ. ನೀವೆಲ್ಲಿ ಹೋಗ್ತೀರಿ? ಹೆಂಗಸರು ಹೋಗೋ ಜಾಗನೇ ಅದು. ಸರಿ, ನಿನ್ನ ನರದ ಜೊತೆ ಮನೆಗೆ ಹೋಗು, ನಾವು ಬೇಗ ಬಂದ್ವಿ. ನಡಿ ನೀನು. ವಿನಂತಿ, ಯಾರು ಯಾವ ಗಲಭೆ ಮಾಡಬಾರದು. ಅದೆಲ್ಲ ಕ್ಲಿಯರ್ ಮಾಡ್ತೀವಿ, ಗಾಡಿಗಳು ಓಡಾಡೋ ಹಾಗೆ ಮಾಡಿ. ಸಾಕಷ್ಟು
ಇನ್ಸ್ಪೆಕ್ಟರ್ ಫೈರ್ ಮಾಡಿ, ಓಪನ್ ಫೈರ್. ಎಷ್ಟು ಜೋರಾಗಿ ಬಿದ್ದಿರೋ ಹಂಗಿದೆ ಇಲ್ಲಿ ಬಿಡಿ ಮೇಡಮ್ ಇದೆಲ್ಲ ನಮಗೆ ಮಾಮೂಲಿ ಸರ್ ನೀವು ಮೊದಲೇ ನನಗೆ ಫೈರಿಂಗ್ ಆರ್ಡರ್ ಕೊಟ್ಟಿದ್ದಿದ್ರೆ ಪರಿಸ್ಥಿತಿ ಇಷ್ಟೊಂದು ಬಿಗಡಾಯಿಸ್ತಾ ಇರಲಿಲ್ಲ ಸಾರಿ ನಾಗರಾಜ್ ನಾನು ನಿಮ್ಮನ್ನು ಬಹಳ ನೋಯಿಸುತ್ತೆ ಅಂತ ಕಾಣುತ್ತೆ ಪರವಾಗಿಲ್ಲ ಬಿಡಿ ಸರ್ ನಾನೇ ನಿಮ್ಮ ಹಾಗೆ ಆದರ್ಶವಾದಿ ಅಲ್ವಲ್ಲ Thank you very much, Mrs. Chandra. Don't you worry. Eagle hog nim Rahul yelli dur hudkon bartini. Thank you. I hope he's all right. ಇದೇನಾ ರಿಕ್ಷಾ ವಾಲ ಮುನಿಯೂರಿನ ಮನೆ ಹೌದು ಮುನಿಯರ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಇಲ್ಲ ಸರ್ ಏನೂ ಗೊತ್ತಾಗಿಲ್ಲ ನೀವು ಬರಗಾಲ ಪೀಡಿತರ ಜನರ ಸಲುವಾಗಿ ಜಿಲ್ಲಾದಾಗ ಏನೂ ಮಾಡಲಿಲ್ಲ ಏನಾಗಬೇಕು ಅದೇ ಆಯ್ತು ನಿಮ್ಮ ಜಿಲ್ಲೆ ಉಸ್ತುವಾರಿ ನಿಮಗೆ ಬಿಟ್ಟಿದ್ವಿ ಏನ್ ಮಾಡಿದ್ರಿ ನೀವು ಪರಿಹಾರ ಕಾರ್ಯ ಶುರು ಮಾಡಿ ಅಂತ ನಾನು ಎಷ್ಟು ಸಲ ಹೇಳಿದೆ ನಿಮಗೆ ಈಗ ಪರಿಸ್ಥಿತಿ ಅದಲ್ಲ ಬೇರೆನೇ ಆಗಿದೆ ನಿಮ್ಮ ಪ್ರಚೋದನೆಯಿಂದಾನೇ ಜಿಲ್ಲೆಯಲ್ಲಿ ಮತೀಯ ಗಲಭೆ ಆಗಿದ್ದು ಅಂತ ನಮ್ಮ ಹತ್ರ ಪುರಾವೆ ಇದೆ ಮತೀಯ ಗಲಭೆ ಹೇಗೆ ಶುರುವಾಯಿತು ಅಂತ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿರಬೇಕು ಅದೆಲ್ಲ ಅಲ್ರಿ ನೀವಿಲ್ಲೇ ಇದ್ದುಕೊಂಡು ಪರಿಸ್ಥಿತಿನ ಹತೋಟಿ ಇಡಕ್ಕಾಗಲಿಲ್ಲ ಆದ್ರಿಂದ ಪಾರ್ಟಿ ಹೈಕಮಾಂಡ್ ನವರು ನೀವು ರಾಜೀನಾಮೆ ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಮತೀಯ ಗಲಭೆ
ಹಾಗೂ ಹಿಂಸಾತ್ಮಕ ಘಟನೆಗಳಿಗೆ ವಿಷಾದಪಟ್ಟು ಗೃಹ ಮಂತ್ರಿ ಶ್ರೀ ಎಸ್ ರುದ್ರಪ್ಪನವರು ಮಂತ್ರಿಮಂಡಲಕ್ಕೆ ತಮ್ಮ ರಾಜೀನಾಮೆ ಸಲ್ಲಿಸಿದ್ದಾರೆ. ಇಷ್ಟರಲ್ಲೇ ಪರಿಶೀಲನಾ ಸಮಿತಿಯೊಂದನ್ನು ತನಿಖೆ ಮಾಡಲು ರಚಿಸಲಾಗುವುದೆಂದು ಮುಖ್ಯಮಂತ್ರಿಗಳು ಇಂದು ನಮ್ಮ ಸುದ್ದಿಗಾರರಿಗೆ ತಿಳಿಸಿದರು. ಈಗ ಜಿಲ್ಲೆಯ ಪರಿಸ್ಥಿತಿ ಹತೋಟಿಯಲ್ಲಿದೆ ಎಂದು ತಿಳಿದು ಬಂದಿದೆ. ಆದರೂ ಕರ್ಫ್ಯೂ ಮುನ್ನೆಚ್ಚರಿಕೆ ಕ್ರಮವಾಗಿ ನಾಳೆ ಸಂಜೆವರೆಗೆ ವಿಸ್ತರಿಸಲಾಗಿದೆ. ಜಾನಪದ ಸಾಹಿತ್ಯದ ಬೆಳವಣಿಗೆಗಾಗಿ ರಾಮ 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 ಈ ದೇಶದ ಜನರಲ್ಲಿ ದೇಶ ಮತ್ತು ಹಿಂಸೆಗಳಿಗೆ ಸಮಯ ಇದೆ, ಶಕ್ತಿ ಇದೆ. ಆದರೆ ಧರ್ಮ ಕಾರ್ಯಗಳಿಗೆ ಮಾತ್ರ ಏನು ಇಲ್ಲ. ಸಿಎಂ ಇದಕ್ಕಾಗಿ ಕಾಯ್ತಾ ಇದ್ರು. ಎಸ್ ಸರ್. ಈಗ ನಾವು ಸ್ವಲ್ಪ ಉಸಿರಾಡಬಹುದು. ಕಾನೂನು ಎತ್ತಿ ಹಿಡಿಯೋದ್ರಲ್ಲಾಗೋ ಹಿಂಸೆ ಮತ್ತು ಗಲಭೆಯಲ್ಲಾಗೋ ಗುರಿಯಿಲ್ಲದ ಹಿಂಸೆ ಎರಡರಲ್ಲೂ ಅಷ್ಟೇ ಅಪಾಯ ಆಯ್ತು ನಿಜ. ಆದ್ರೆ ಅಧಿಕಾರಿಯಾಗಿ ನನ್ಗೆ ಬೇರೆ ದಾರಿನೇ ಇರಲಿಲ್ಲ. ತಪ್ಪು ಮಾಡಿಬಿಟ್ಟೆ ಅಂತ ಕಾಣುತ್ತೆ. ವಾಟ್ ನಾನ್ ಸೆನ್ಸ್. ಅಧಿಕಾರಿ ಅಧಿಕಾರಿ ಆಗಿರ್ಬೇಕಷ್ಟೇ. ಸಮಯ ಬಂದಾಗ ಆರ್ಡರ್ ಕೊಡ್ಲೇಬೇಕಾಗತ್ತೆ. ಮುನೀರ್ ಬಂದ ಅಂತ ಕಾಣುತ್ತೆ. ಶೇಖರ್ ಸಲಾಂ ಸಾಬ್. ಸಿಟಿಯಲ್ಲಿ ಗಡ್ಬಡಿದ ಕಡಿಂದು ಸಣ್ಣ ಸಾಹೇಬ್ರಿಗೆ ಬಚಾಸ ಕಡಿಂದು ನಮ್ಮ ದೋಸ್ತನ ಮನೆಯಲ್ಲಿ ಇಟ್ಟಿನ್ರಿ. ಅವ್ರು ಊಟ ಮಾಡಿ ಮನಗಿದ್ದಾರ, ಮಾಫ್ ಮಾಡ್ಬೇಕು ಸರ್. ಕರ್ಫ್ಯೂ ಇದು ಕಡಿಮೆ ನನಗೆ ಬಾಳ ಬರ್ತದೆ ಸರ್. ಆಯ್ತು ನಾಗರಾಜ್. ಪ್ಲೀಸ್ ಹಲೋ. ಎಸ್ ಪಿ ಹಿಯರ್. ಹೂ ಇಸ್ ಸ್ಪೀಕಿಂಗ್? ಗುಡ್ ಈವ್ನಿಂಗ್ ಸರ್. ಜಸ್ಟ್ ಅ ಮಿನಿಟ್ ಸರ್. ಸಿಎಂ ಆನ್ ದಿ ಲೈನ್ ಸರ್. ಸತೀಶ್ ಚಂದ್ರ ಹಿಯರ್ ಸರ್. ಗುಡ್ ಈವ್ನಿಂಗ್ ಸರ್. ಶುಡ್ ಬಿ ಆಲ್ ರೈಟ್ ಸರ್. ಐಲ್ ಡೂ ದಟ್ ಸರ್. ವೆರಿ ಕೈಂಡ್ ಆಫ್ ಯು ಸರ್. ಥ್ಯಾಂಕ್ ಯು. ಗುಡ್ ನೈಟ್ ಸರ್. ಎಲ್ಲ ಮುಗಿದ ಮೇಲೆ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ಈ ದೇಶದಲ್ಲಿ ಎಲ್ಲವೂ ದರಿದ್ರ ರಾಜಕೀಯ ಲಡಿ ಪಾಲಿಟಿಕ್ಸ್. ಒಂದಾನೊಂದು ಊರು ಊರಿಗೆ ಮಳೆಯಿಲ್ಲ. ಬೂಟಿನ ಸದ್ದು ಗುಂಡಿನ ಸದ್ದು ಕೊತ್ತಿಯ ಸಿವಿತ ಕೂಗಾಟ ಊರಿಗೆ ಬೆಳೆಯಿಲ್ಲ. ಐದು ವರ್ಷದ ಹಿಂದೆ ಓಟಿಗೆ ಬಂದೋರು ನೋಟನ್ನು ಕೊಟ್ಟೋರು ಅಲ್ಲವೇನೋ. ಕೊಟ್ಟಾತ ಲವ ಜನರು ಹಿಂದಕ್ಕೆ
ಕೊಡದಿರಲು ಕೈಕಾಲು ಮುರಿಯೋರು ಅಲ್ಲವೇನೋ ಕೈಕಾಲು ಮುರಿಯೋರು ಅಲ್ಲವೇನೋ ಮಾತು ಕೇಳದ ಜನರ ನೇತು ಹಾಕಲು ಮರಕ್ಕೆ ಹಾವಿನ ಹಗ್ಗವ ತಂದವರು ಮಂತ್ರಿ ಮಾನ್ಯರ ಜೊತೆಗೆ ತಂತ್ರವ ಮಾಡೋರು ಚೂರಿಯ ಗೆಳೆಯಾರು ಅಲ್ಲವೇನೋ ಚೂರಿಯ ಗೆಳೆಯಾರು ಅಲ್ಲವೇನೋ ಅವರು ಕತ್ತಿಯ ತೋಟಕ್ಕೆ ಹೋದಾರು ಚಿನ್ನದ ಕತ್ತಿ ತಂದಾರು ಬಾಕಿನ ತೋಟಕ್ಕೆ ಹೋದಾರು ಬೆಳ್ಳಿ ಬಾಕ ತಂದಾರು ಸೀಮೆಣ್ಣೆ ಬಾವಿಗಾಳು